ರಾಯಲ್ ಓಕ್ ಫರ್ನಿಚರ್ ಉಡುಪಿ ಪ್ರೆಸೆಂಟ್ಸ್ ಈ ಬಂಧನ ಬಾಳದೋಣಿಯಲ್ಲಿ ನೆನಪಿನ ಪಯಣ, ಸಪೋರ್ಟೆಡ್ ಬೈ ನ್ಯಾಚುರಿಯಾ. Recliners, leather sofas, fabric sofas, wooden sofas, center tables, hydraulic beds, wardrobes, dressing tables, dining sets, crockery units, bar cabinets, office tables, office chairs, bookshelves, outdoor sets, home decors and wall action from Royal Oak. Just a click away. International furniture, unbeatable price. Visit a Royal Oak store today. Yadvi, yen tindi maadkolle? Amma, ದೋಸೆ ತಿಂದು ತುಂಬಾ ದಿನ ಆಯ್ತು, ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೇ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಸುದ್ದಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಹ್ಞೂ ಸರಿ. ಈಗಿನ ಬ್ಯುಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿ ಅಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್. ಫರ್ನಿಚರ್ಸ್ ಉಡುಪಿ ಅರ್ಪಿಸ್ತಿರುವಂತಹ ಈ ಬಂಧನ ಬಾಳದೋಣಿಯಲ್ಲಿ ನೆನಪಿನ ಪಯಣ, ಸಪೋರ್ಟೆಡ್ ಬೈ ನ್ಯಾಚುರಿಯಾ, ನಮ್ಮ ಉಡುಪಿಯ ರುಚಿ. ಆತ್ಮೀಯ ವೀಕ್ಷಕರೇ, ದೇಶ ಸ್ವತಂತ್ರ ಕಂಡು 77 ವರ್ಷಗಳಾಯಿತು. ಇಂದು 78ನೆಯ ಸ್ವಾತಂತ್ರ್ಯೋತ್ಸವ. ನಮ್ಮ ದೈಜವಳ್ಳಿನ ನೆಚ್ಚಿನ ವೀಕ್ಷಕರಿಗೆಲ್ಲರಿಗೂ ಕೂಡ ಈ ಬಂಧನದ ಕಾರ್ಯಕ್ರಮದ ವತಿಯಿಂದ ತಮಗೆಲ್ಲರೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಾನು ಅಲ್ವಿಂದ ಅಂತಿ ಪೆರ್ನಾಲ್. ದೇಶ ಸ್ವತಂತ್ರಗೊಂಡಿದೆ, ಹೌದು, ಆದರೆ ದೇಶ ಸುರಕ್ಷಿತವಾಗಿದೆ. ಈ ಸುರಕ್ಷತೆಗೆ ಕಾರಣ ನಮ್ಮ ಸೈನ್ಯ, ಡಿಫೆನ್ಸ್ ಫೋರ್ಸ್, ಅದು ಆರ್ಮಿ, ನೇವಿ, ಏರ್ಫೋರ್ಸ್. ಭಾರತೀಯ ಸೈನಿಕರು 24 ಗಂಟೆ ಅವಿರತವಾಗಿ ದೇಶದ ಗಡಿಯನ್ನು ಕಾಯ್ತಾ ಇದ್ದಾರೆ. ಅದು ನೀರು ಭಾಗದ ಗಡಿಯಾಗಿರ್ಬೋದು, ಭೂಭಾಗದ ಗಡಿಯಾಗ್ಬೋದು, ಅಥವಾ ಆಕಾಶದ ಗಡಿಯಾಗ್ಬೋದು. ಸ್ವತಂತ್ರವಾಗಿದ್ದೇವೆ, ಹೌದು. ನಮ್ಮ ಸ್ವಾತಂತ್ರ್ಯೋತ್ಸವದ ಸಂಭ್ರಮಣೆ ಆಚರಣೆಯಲ್ಲಿ ಯಾವಾಗಲೂ ನಾವು ಪ್ರಾತಃಸ್ಮರಣೀಯ ಮಾಡಬೇಕು ದೇಶದ ಸೈನಿಕರನ್ನು. ಹೌದು, ಈ ಬಂಧನ ಕಾರ್ಯಕ್ರಮದಲ್ಲಿ ದೇಶ ಕಂಡ ಅಪ್ರತಿಮ ಸೈನಿಕ ದಂಪತಿಗಳು ನಮ್ಮೊಂದಿಗಿದ್ದಾರೆ. ಸುಮಾರು 38 ವರ್ಷಗಳ ಕಾಲ ದೇಶದ ಸೇನಾ ವಿಭಾಗದಲ್ಲಿ ಕರ್ತವ್ಯ ನಿರತರಾಗಿ ನಿವೃತ್ತಿ ಹೊಂದು ಪ್ರವೃತ್ತಿಯಲ್ಲಿ ಉಪಕುಲಪತಿಗಳಾಗಿದ್ದಾರೆ. ಹೌದು, ದೇಶ ಇವತ್ತು ಸೈನಿಕರನ್ನು ನೆನಪು ಮಾಡುವಾಗ ಅವರ ಮೆಲುಕುಗಳನ್ನು, ಅವರ ಬಾಳದೋಣಿಯ ನೆನಪಿನ ಪಯಣಗಳನ್ನು, ಆ ಮೆಲುಕುಗಳನ್ನು ಇವತ್ತು ನಮ್ಮ ಈ ಸಂಚಿಕೆಯಲ್ಲಿ ನಾವು ಬಿತ್ತರಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಅವರು ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ MD ವೆಂಕಟೇಶ್. ಅವರ ಮಡದಿ ಶ್ರೀಮತಿ ಮೇಡಮ್ ಕುಸುಮ ವೆಂಕಟೇಶ್. ಕಾರ್ಯಕ್ರಮಕ್ಕೆ ತಮಗಿಬ್ಬರೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ. ನಮಸ್ಕಾರ. ತಮ್ಮ ವಿಶಿಷ್ಟ ಪದಕಗಳು, ತಮ್ಮ ಸೈನ್ಯ ವಿಭಾಗದಿಂದ ದೊರಕಿದಂತಹ ಒಂದು ವಿಶಿಷ್ಟ ಟೋಪಿ, ತಮ್ಮ ಪೋಷಾಕು ನೋಡಿ ನನಗೆ ಈಗ ಗಡಿಯಲ್ಲಿ ನಿಂತಾಗೆ ಆಗಿದೆ. ಮಾತಾಡ್ಬೋದಲ್ಲ ಸರ್? ನಾನು ಮಾತಾಡ್ಬೋದು, ಖಂಡಿತ. ಮೇಡಮ್, 38 ವರ್ಷಗಳ ಕಾಲ ಅವರು ಸೈನ್ಯ ವಿಭಾಗದಲ್ಲಿ, ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರಿದ್ದರು, ENT ಸರ್ಜನ್ ಅವರು. ನೀವು ಸುಮಾರು 25,000 ಶಿಕ್ಷಕರನ್ನು ತರಬೇತಿಗೊಳಿಸಿದಂತಹ BSc, BEd, MEd ಪದವೀಧರರು, ಸುಮಾರು 25,000 ಶಿಕ್ಷಕರ ಶಿಕ್ಷಕರು ಅಂತ ಹೇಳ್ಕೊಳ್ಬಹುದು. ಆಮೇಲೆ ಟ್ರಕ್ಕಿಂಗ್ನಲ್ಲಿದ್ದೀರಿ, ಪೆರು ಈ ಜಾಗಕ್ಕೆ ನೀವು ಹೋಗ್ತೀರಿ, 7th Wonder ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ, ಆ ಜಾಗಕ್ಕೆ ಹೋಗಿ ಟ್ರಕ್ಕಿಂಗ್ ಮಾಡ್ತೀರಿ. ಇದರ ನಡುವೆ ವೀಣೆ ನುಡಿಸುವಂಥ ಕರ್ನಾಟಕ ಸಂಗೀತದಲ್ಲಿ ವೀಣಾ ವಾದಕರು ಕೂಡ ಆಗಿದ್ದೀರಿ. ತುಂಬ ಓದ್ತೀರಿ, ತುಂಬ ದೇಶವನ್ನು ವಿದೇಶವನ್ನು ಸುತ್ತಿದ್ದೀರಿ. ನಿಮಗೆ ಹೇಗೆ ಅನಿಸ್ತದೆ ಒಬ್ಬ ಸೈನಿಕನ ಪತ್ನಿಯಾಗಿ, ನಿಮ್ಗೆ ಹೇಗೆ ಅನಿಸ್ತದೆ? ನನ್ನಂಥ ಭಾಗ್ಯಶಾಲಿ ಯಾರೂ ಇಲ್ಲ. ಫಸ್ಟ್ಲಿ ಸೈನಿಕನ ಪತ್ನಿ, ಅಲ್ಲದೆ ಡಾಕ್ಟರ್ ಅವರ ಪತ್ನಿ ಕೂಡ. ಇದೆರಡೂ ಬಹುತ್ ನೋಬಲ್ ಪ್ರೊಫೆಷನ್. ಡಾಕ್ಟರ್ ಆಸ್ ಸಚ್ ನೋಬಲ್ ಪ್ರೊಫೆಷನ್ನೇ. ಇಟ್ಸ್ ಅ ಸೆಲ್ಫ್ಲೆಸ್, ಥ್ಯಾಂಕ್ಲೆಸ್ ಜಾಬ್. ಬಟ್ ಸೈನಿಕ ಇದರಲ್ಲಿ ಡಾಕ್ಟರ್ ಆಗಿರುವುದು ಇಟ್ಸ್ ಡಬಲ್ ಇದು ಅಂತ ಹೇಳಬೇಕು. ಇಟ್ಸ್ ರಿಯಲಿ, ಐ ಮೀನ್,
ಎರಡು ಕಡೆಯಿಂದನೂ ಸೇವೆ, ಒಂದು ಕಡೆ ಪೇಷಂಟ್ಸ್ ಜನರ ಸೇವೆ, ಇನ್ನೂ ಒಂದು ಕಡೆ ದೇಶ ಸೇವೆ, ಎರಡೂ ಸೇರಿದೆ. ಸೊ ಐ ಆಮ್ ವೆರಿ ಫಾರ್ಚುನೇಟ್. ಹೌ ವಿಲ್ ಇಂಟ್ರೊಡ್ಯೂಸ್ ಯುವರ್ ಹಸ್ಬೆಂಡ್ ಯಾರಿಗಾದರೂ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ, ಹೀ ಈಸ್ ಮೈ ಹಬ್ಬಿ. ನೋ, ಐ ಇಂಟ್ರೊಡ್ಯೂಸ್ ಹಿಮ್ ಆಸ್ ಲೆಫ್ಟಿನೆಂಟ್ ಜನರಲ್ ಎಂ ಡಿ ವೆಂಕಟೇಶ್. ಎಸ್, ಡಾಕ್ಟರ್, ಬಿಕಾಸ್ ಹಿ ಹ್ಯಾಸ್ ಅರ್ನ್ಡ್ ಇಟ್. ಅವರಿಗೆ ಡಾಕ್ಟರ್ ಪದವೀಧರನೂ ಹಿ ಹ್ಯಾಸ್ ಅರ್ನ್ಡ್ ಇಟ್, ಆ್ಯಂಡ್ ಲೆಫ್ಟಿನೆಂಟ್ ಜನರಲ್ ಪದವಿನೂ ಅರ್ನ್ ಮಾಡಿದ್ದಾರೆ, ಆ್ಯಂಡ್ ಹಿ ಮಸ್ಟ್ ವೇರ್ ಇಟ್ ವಿತ್ ಪ್ರೈಡ್. ರಾಷ್ಟ್ರಪತಿಯವರಿಂದ ವಿಶಿಷ್ಟ ಸೇವಾ ಪ್ರಶಸ್ತಿಯನ್ನು ನೀವು ಪಡಿತೀರಿ, ಎಷ್ಟನೇ ವರ್ಷದಲ್ಲಿ ಸರ್? ಇದು 2013 2013 ಐ ಥಿಂಕ್ ರಾಷ್ಟ್ರಪತಿಯವರು ಅವಾಗ ಪ್ರಣಬ್ ಮುಖರ್ಜಿ ಅವರು. ಸೊ ಅವರು ಯಾವಾಗಲೂ ಮಿಲಿಟರಿಗೆ ಸಪೋರ್ಟ್, ಡಿಫೆನ್ಸ್ ಫೋರ್ಸಿಗೆ ಭಯಂಕರ ಸಪೋರ್ಟ್ ಕೊಟ್ಟಂತಹ ಆ್ಯಸ್ ಎ ಯೂನಿಯನ್ ಮಿನಿಸ್ಟರ್. ಸರ್, ತಮ್ಮ ಬಾಲ್ಯ ಸ್ವಲ್ಪ ನೆನಪು ಮಾಡೋದಾದರೆ, ತಾವು ಎಲ್ಲಿಯವರು, ಹೇಗೆ ಮಿಲಿಟರಿಗೆ ಹೋಗಲಿಕ್ಕೆ ಒಂದು ತವಕ ಹುಟ್ಟಿಕೊಂಡಿತ್ತು? ನಾನು ಕೇಳಿದ್ದೇನೆ ನೀವು MBBS ಆದ ಮೇಲೆ ಮಿಲಿಟರಿ ಬಗ್ಗೆ ಯೋಚನೆ ಮಾಡಿದ್ದು, ಸ್ವಲ್ಪ ಬಾಲ್ಯದ ಮೇಲಕ್ಕೊಂದು ಹೇಳೋದಾದರೆ. ನನ್ನ ಪೂರ್ಣ ಬಾಲ್ಯ ಮೈಸೂರಿನಲ್ಲಿ, ಹುಟ್ಟಿದ್ದು ಮೈಸೂರಿನಲ್ಲಿ. ನನ್ನ ಜೀವನದ ಮೊದಲ 23 ವರ್ಷ ಕೂಡ ನಾನು ಮೈಸೂರಿನಲ್ಲೇ ಕಳೆದದ್ದು. ಪ್ರಾಥಮಿಕ, ಮಾಧ್ಯಮಿಕ, ಹೈಸ್ಕೂಲ್, ಪ್ರೀ ಯೂನಿವರ್ಸಿಟಿ, ಪ್ರೊಫೆಷ್ನಲ್ ಎಜುಕೇಷನ್ ಆಫ್ MBBS, ಇದೆಲ್ಲ ಕೂಡ ಮೈಸೂರಿನಲ್ಲಿ. ಹುಟ್ಟಿದ್ದು ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅದರಲ್ಲಿ ವಿದ್ಯೆಗೆ ಬಹಳ ಪ್ರಾಮುಖ್ಯತೆ ಇತ್ತು. ಎಷ್ಟು ಮಂದಿ ನೀವು ಮಕ್ಕಳು? ನಾವು 7 ಜನ. ಪೇರೆಂಟ್ಸ್ ಏನು ಮಾಡ್ತಿದ್ರು? ಪೇರೆಂಟ್ಸ್, ನಮ್ಮ ತಂದೆಯವರು ಒಂದು ಕಾಂಟ್ರಾಕ್ಟರ್ ಆಗಿದ್ದರು. ಓಕೆ, ಬಟ್ ಹಿ ಗೇವ್ ದ ಇಂಪಾರ್ಟೆನ್ಸ್ ಫಾರ್ ದ ಎಜುಕೇಷನ್ ಫಾರ್ ಆಲ್ 7 ಫಾರ್ ಆಲ್ 7 ಆಫ್ ಅಸ್. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್, ನಮ್ಮ ತಂದೆಯವರ ತಂಗಿ ಒಬ್ಬರಿದ್ದರು, ಅತ್ತೆ, ನಮ್ಮ ಅತ್ತೆ, ಅವರು ಸ್ಕೂಲ್ ಟೀಚರ್. ಅವರು ನಮ್ಮೆಲ್ಲರಿಗೂ ಯಾವಾಗಲೂ ಓದಿನ ಬಗ್ಗೆ. ನಿಮ್ಮೊಟ್ಟಿಗಿದ್ರ? ನಮ್ಮೊಟ್ಟಿಗೆ ಇದ್ರು, ಮನೆಯಲ್ಲೇ ಇತ್ತು, ಜಾಯಿಂಟ್ ಫ್ಯಾಮಿಲಿ. ಓಕೆ, ಅವರ ಪ್ರೋತ್ಸಾಹ ಒಂದು, ಅದರಿಂದಾಗಿ ನಮ್ಮ ಬೆಳವಣಿಗೆ ಹಾಗೆ ನಡೆಯಿತು. ಈ ಹೈಸ್ಕೂಲ್ ಅಥವಾ ಪಿ ಯು ಸಿ ಹೋಗುವಾಗ NCC ಏನಾದರೂ ಇದ್ರ? ನಾನು ಹೈಸ್ಕೂಲ್ನಲ್ಲೂ ಕೂಡ NCCಯಲ್ಲಿದ್ದೆ, ಪ್ರೀ ಯೂನಿವರ್ಸಿಟಿಯಲ್ಲಿ ಕೂಡ NCCಯಲ್ಲಿದ್ದೆ. ಓಕೆ, ಸೊ ಮಿಲಿಟರಿಗೆ ಹೋಗಬೇಕೆಂಬ ನಿಮ್ಮ ಮುಂದೆ ಚಾಯ್ಸ್ ಇತ್ತು? ನಿಮ್ಮ ಹೈಟ್, ವೈಟ್, ನಿಮ್ಮ ಇಂಟೆಲೆಕ್ಚುವಲ್ ಇದನ್ನೆಲ್ಲ ನೋಡುವಾಗ ಏರ್ಫೋರ್ಸ್ ಇತ್ತು ನಿಮಗೆ, ನೇವಿ ಇತ್ತು, ವೈ ಓನ್ಲಿ ದ ಆರ್ಮಿ? ಯಾ, ಅದೇಕೆಂದರೆ ಆರ್ಮಿ ಮೆಡಿಕಲ್ ಕೋಡ್ನಲ್ಲಿ, ಇದಕ್ಕೆ ಮುಂಚೆ ನಾನು ಒಂದು ಎರಡು ಮೂರು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ನಾನು 1978 MBBS ಪದವಿ ಮುಗಿಸಿದ್ದೇನೆ, ಇಂಟರ್ನ್ಶಿಪ್ ಶುರು ಮಾಡಿದೆ. ಆಗಿನ ಒಂದು ಸಂದರ್ಭ, ಆಪರ್ಚುನಿಟೀಸ್ ಫಾರ್ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡೀಸ್ ಸ್ವಲ್ಪ ಕಡಿಮೆ ಇತ್ತು. ಹಾಗಾಗಿ ಕಾಲೇಜ್ನಲ್ಲಿ ಒಳ್ಳೆಯ ಒಂದು ಡಿಸ್ಟಿಂಕ್ಷನಲ್ಲಿ ಇದ್ರೂ ಕೂಡ ಒಂದು ಸಂದೇಹ ಇತ್ತು ಮನಸ್ಸಿನಲ್ಲಿ, ನನಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಲಿಕ್ಕೆ ಅವಕಾಶ ಸಿಗ್ತದೋ ಇಲ್ಲವೋ ಅಂತ. ಅದೊಂದು ಮುಖ್ಯ. ಎರಡನೇದು, ಎಷ್ಟು ಬೇಗ ನಾನು ಸಂಪಾದನೆ ಶುರು ಮಾಡಿ ನಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ಬೋದು ಅನ್ನುವ ಒಂದು ಆತಂಕ ಕೂಡ ಇತ್ತು. ಹಾಗಾಗಿ 1978 MD ಅಗತ್ಯ ಅಂತ ಇತ್ತ? ಅದು ಒಂದು ಆಸ್ಪಿರೇಷನ್ ಅಲ್ವಾ, ಒಬ್ಬ ಡಾಕ್ಟರ್ ಆದವನಿಗೆ ನಾನು ಮುಂದೆ ಉರಿಬೇಕು, ಸ್ಪೆಷಲೈಸೇಷನ್ ಮಾಡಬೇಕು, ಒಂದು ಉನ್ನತ ಹುದ್ದೆಯನ್ನು ಏರಬೇಕು, ಜನಸೇವೆ ಮಾಡಬೇಕು ಅನ್ನೋ ಒಂದು ಆಸ್ಪಿರೇಷನ್ ಇದ್ದೇ ಇರ್ತದೆ. ಆಸ್ಪಿರೇಷನ್ ಇಲ್ಲದೆ ಮನುಷ್ಯ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಎಲ್ಲಿದ್ದೀನೋ ಅಲ್ಲೇ, ನಾನು ಚೆನ್ನಾಗಿದ್ದೀನಿ ಅನ್ನೋ ಹೋಗಿದ್ರೆ ಅಲ್ಲೇ ಇರ್ತೀವಿ, ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗೋದೇ ಇಲ್ಲ. ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಹ್ಯಾವ್ ಸಮ್ ಆಬ್ಜೆಕ್ಟಿವ್ಸ್ ಇನ್ ಲೈಫ್, ಸಮ್ ಆಸ್ಪಿರೇಷನ್ ಇನ್ ಲೈಫ್, ಓನ್ಲಿ ದಟ್ ವಿಲ್ ಡ್ರೈವ್ ಯು ಟು ಫ್ಯೂಚರ್ ಸಕ್ಸಸ್. ಇಂಟರ್ನ್ಶಿಪ್ ಮಾಡುವಾಗ ಆಗ ಆರ್ಮಿ ಮೆಡಿಕಲ್ ಕೋರ್ಗೆ ಸೇರುವ ಹಾಗೆ ಕಾಲ್ ಫಾರ್ ಬಂತು, ಆರ್ಮ್ ಫೋರ್ಸಸ್ ಮೆಡಿಕಲ್ ಸರ್ವಿಸಸ್. ಆರ್ಮ್ ಫೋರ್ಸಸ್ ಮೆಡಿಕಲ್ ಸರ್ವಿಸಸ್ ಒಂದು ಟ್ರೈ ಸರ್ವಿಸ್ ಆರ್ಗನೈಸೇಷನ್, ಅಂದರೆ ಅದು ಆರ್ಮಿ, ನೇವಿ, ಏರ್ಫೋರ್ಸ್ ಒಟ್ಟಿಗೆ ಒಂದೇ ಬಾರಿ ರಿಕ್ರೂಟ್ಮೆಂಟ್ ಆಗ್ತದೆ, ಅದಕ್ಕೆ ಸೆಲೆಕ್ಷನ್ ಆಗೋದು ಒಂದಕ್ಕೆ. ಮತ್ತು ಡೈರೆಕ್ಟ್ರೇಟ್ನ ರಿಕ್ವೈರ್ಮೆಂಟ್ ಪ್ರಕಾರ ಆರ್ಮಿ, ನೇವಿ, ಏರ್ಫೋರ್ಸ್ಗೆ ನಮಗೆ ಸೆಲೆಕ್ಷನ್ ಆಗ್ತದೆ. ಅದರಲ್ಲಿ ಸ್ವಲ್ಪ ನಾನು ಆರ್ಮಿನೇ ಸೇರಬೇಕು, ನೇವಿನೇ ಸೇರಬೇಕು, ಏರ್ಫೋರ್ಸೇ ಸೇರಬೇಕು ಅನ್ನುವ ಶುರುವಾತಿನಲ್ಲಿ ಅದು ಇಲ್ಲ, ಆಗೋದಿಲ್ಲ. ಬಟ್ ಇಂಟರ್ವ್ಯೂನಲ್ಲಿ ಸ್ವಲ್ಪ ಕೇಳ್ತಾರೆ ಯಾವ ಸರ್ವಿಸಿಗೆ ಸೇರಬೇಕು, ಎಲ್ಲಿ ಸೇರಬೇಕು.
ನಾನು ಹಾಗಾಗಿ ಆಗಲೂ ಕೂಡ ನಾನು ಹೇಳಿದ್ದು ನಾನು ಆರ್ಮಿನೇ ಸೇರಬೇಕು ಅಂತ. ನನಗೆ ಯಾವಾಗಲೂ ಆಲಿವ್ ಗ್ರೀನ್ ಯೂನಿಫಾರ್ಮ್ ಒಂದು ದೇಶದ ಒಂದು ನಮ್ಮ ಭೂಮಿಯ ಭಾವನೆ ಭಾವನೆಯನ್ನು ಒಂದು ವಿಚ್ ಏನೋ ಬಹಳಷ್ಟು ಪ್ರಕಟಪಡಿಸುತ್ತೆ. ಸೊ ಗ್ರೀನ್ ಆಲಿವ್ ಗ್ರೀನ್ ಯೂನಿಫಾರ್ಮ್, ಯು ಕನೆಕ್ಟ್ ವಿತ್ ನೇಚರ್, ಯು ಕನೆಕ್ಟ್ ವಿತ್ ದ ಕಂಟ್ರಿ, ಯು ಕನೆಕ್ಟ್ ವಿತ್ ದ ವರ್ಲ್ಡ್. ಹಾಗಾಗಿ ನಾ ಆರ್ಮಿಯನ್ನೇ ನನಗೆ ಸಿಕ್ಕಿದ್ದು ಒಳ್ಳೆಯದಾಯಿತು. ಅಲ್ಲಿಂದ ಮುಂದೆ ಭಾಳಷ್ಟು ಶುರುವಾತಿನ ಒಂದು 3-4 ವರ್ಷ ಗಡಿ ಪ್ರದೇಶದಲ್ಲಿ ಪೋಸ್ಟಿಂಗ್ ಆಯಿತು. ಇನ್ಫೆಂಟ್ರಿ ಯೂನಿಟ್ ಜೊತೆಯಲ್ಲಿ ನಮ್ಮ ಪೋಸ್ಟಿಂಗ್ ಆಯಿತು. ಶುರುವಿನಲ್ಲಿ ನಾನು ಕಮಿಷನ್ ಆದದ್ದು ಅಲ್ವರ್, ರಾಜಸ್ಥಾನ್, ಒಂದು ಡೆಸರ್ಟ್ ಏರಿಯಾದಲ್ಲಿ. ಅಲ್ಲಿ ಸುಮಾರು 10 ಡಿಗ್ರಿ ಸೆಲ್ಸಿಯಸ್ 10 ತಿಂಗಳು ಇದ್ದ ಮೇಲೆ ನಮ್ಮ ಟ್ರೈನಿಂಗ್ ಎಲ್ಲ ಲಕ್ನೋದಲ್ಲಿ ನಡೆಯುತ್ತೆ. ಆ ಲಕ್ನೋದಲ್ಲಿ ಉತ್ತರ ಪ್ರದೇಶದಲ್ಲಿ ಟ್ರೈನಿಂಗ್ ಎಲ್ಲ ಮುಗಿಸಿ ವಾಪಸ್ಸು ಅಲ್ವರ್ ರಾಜಸ್ಥಾನಿಗೆ ಬಂದಾಗ ಮೆಡಿಕಲ್ ಬಟಾಲಿಯನ್, 20 ಮೆಡಿಕಲ್ ಬಟಾಲಿಯನ್, ಅದರಲ್ಲಿ ಫಸ್ಟ್ ಮೊದಲು ನಾನು ಆರ್ಮಿಯನ್ನು ಜಾಯಿನ್ ಆದದ್ದು. ಯು ಕುಡ್ ಹ್ಯಾವ್ ಜಾಯಿನ್ಡ್ ಎನಿ ಮೆಡಿಕಲ್ ಕಾಲೇಜ್ ಆ್ಯಸ್ ಅ ಲೆಕ್ಚರರ್. ನಿಮಗೆ ಹಣ ಮಾಡುವ ಉದ್ದೇಶ ಇತ್ತು, ಫ್ಯಾಮಿಲಿಗೆ ಸಪೋರ್ಟ್ ಮಾಡುವ ಉದ್ದೇಶ ಇತ್ತು. ಒನ್ಸ್ ಅಗೇನ್ ಐ ಆಸ್ಕ್, ವೈ ಯು ಚೋಸ್ ದ ಡಿಫೆನ್ಸ್ ಫೋರ್ಸ್? ವಾಟ್ ಮೋಟಿವೇಟೆಡ್ ಯು? ಐ ಆಲ್ವೇಸ್ ಫೆಲ್ಟ್ ದಟ್ ಡಿಫೆನ್ಸ್ ಫೋರ್ಸಸ್ ಈಸ್ ಅ ವೆರಿ ವೆರಿ ನೋಬಲ್ ಜಾಬ್. ಬೀಯಿಂಗ್ ಅ ಡಾಕ್ಟರ್ ಆ್ಯಂಡ್ ಅ ಸರ್ವಿಸ್ ಮ್ಯಾನ್, ದೇರ್ ಆರ್ ಟು ವೆರಿ ವೆರಿ ಡಿಸ್ಟಿಂಕ್ಟ್ ಕ್ರೆಡಿಟ್ ದಟ್ ಒನ್ ಕ್ಯಾನ್ ಅಚೀವ್. ಲೈಕ್ ಕುಸುಮಾ ಸೆಡ್, ಇಟ್ಸ್ ಅ ವೆರಿ ರೇರ್ ಕಾಂಬಿನೇಷನ್ ಟು ಬಿ ಅ ಡಾಕ್ಟರ್ ಆ್ಯಂಡ್ ಆಲ್ಸೋ ಅ ಸರ್ವಿಸ್ ಮ್ಯಾನ್. ಆ್ಯಂಡ್ ಒನ್ಸ್ ಯು ಜಾಯಿನ್ ದ ಸರ್ವಿಸ್, ದ ಪ್ರಿಯಾರಿಟೀಸ್ ಬಿಕಮ್ ಅ ಲಿಟಲ್ ಡಿಫ್ರೆಂಟ್. ಯು ಆರ್ ಅ ಸೋಲ್ಜರ್ ಫಸ್ಟ್ ಆ್ಯಂಡ್ ಅ ಡಾಕ್ಟರ್ ನೆಕ್ಸ್ಟ್, ಬಟ್ ದೆನ್ ಇಟ್ ಚೇಂಜಸ್ ಇನ್ ವೇರಿಯಸ್ ಏನೋ ಇನ್ ಎನ್ವೈರನ್ಮೆಂಟ್ಸ್. ಅದರಲ್ಲಿ ಈ ಮನಸ್ಸಿನ ಎರಡು ಒಂದು ಈಕ್ವಲ್ ಅಂತ ಹೇಳ್ಬೋದು. ಬಟ್ ಯಾವ ಸಿಚುವೇಶನಲ್ಲಿ ನೀವು ಇರ್ತೀವೋ, ಮೊದಲು ನಾನು ಸೈನಿಕನಾಗಿರ್ತೀನ ಅಥವಾ ಡಾಕ್ಟರಾಗಿ ಯೋಚನೆ ಮಾಡ್ತೀನ, ಅಥವಾ ಎರಡರ ಒಂದು ತಿಳುವಳಿಕೆಯನ್ನು ಇಟ್ಟುಕೊಂಡು ನನ್ನ ಡಿಸಿಷನ್ ತಗೊಳ್ತೀನ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾಕೆ ಸೈನ್ಯ ಅಂತ ಕೇಳಿದ್ರಿ? ಒಂದು ಕರೆಕ್ಟಾಗಿ ನಾನು ಹೇಳಿದೆ ನಿಮಗೆ, ಆಲಿವ್ ಗ್ರೀನ್ ಯೂನಿಫಾರ್ಮ್, ಇಟ್ಸ್ ಅ ಯೂನಿಫಾರ್ಮ್. ವೇರಿಂಗ್ ಅ ಯೂನಿಫಾರ್ಮ್ ಇಸ್ ಅ ಡಿಫರೆಂಟ್ ಪ್ರೈಡ್ ಆಲ್ ಟುಗೆದರ್. ಇಟ್ ಚೇಂಜಸ್ ದ ಪರ್ಸನಾಲಿಟಿ ಆಫ್ ಪೀಪಲ್. ಯಾಕಂದ್ರೆ 70s ಅಂತ ಹೇಳಿದ್ರೆ MBBS ಆಗಿ ಕಾಲೇಜ್ನಿಂದ ಹೊರಗೆ ಬಂದವರಿಗೆ ಕರೆದು ಕೆಲಸ ಕೊಡುವಂಥ ಕಾಲ ಅದು. ಆ ಟೈಮ್ನಲ್ಲಿ ಹೋಗೋದಾದರೆ PUC ಆಗಿ ಡಿಗ್ರಿ ಆಗಿ ಹೋಗ್ತಾರೆ. MBBS ಆಗಿ ಹೋಗುವಂಥದ್ದು ಅಂತ ಹೇಳಿದರೆ ದೇರ್ ಮೇ ಬಿ ಸಮ್ ಮೋಟಿವೇಶನ್, ಮೇ ಬಿ ದ ವಾರ್ ಯು ಸಾ ಇನ್ ಯುವರ್ ಕಾಲೇಜ್ ಡೇಸ್, ಇಂಡಿಯಾ ಪಾಕ್. ಪಾಸಿಬಲ್ 71 ವಾರಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇತ್ತು, 65 ಅಲ್ಲೂ ಇತ್ತು. ಸಬ್ ಕಾನ್ಷಿಯಸ್ಲಿ ಪ್ರಾಬಬ್ಲಿ ಐ ವಾಂಟೆಡ್ ಟು ಪ್ರಾಬಬ್ಲಿ ಸರ್ವ್ the armed forces in the capacity, in whatever capacity. And since I became a doctor, there was an opportunity to join the armed forces medical services and serve the country in that capacity. So in 78 I applied, I got selected. I was a very few people who got selected to a direct permanent commission. ಯಾಕಂದ್ರೆ ಎರಡು ಸೆಲೆಕ್ಷನ್ಸ್ ಇರುತ್ತೆ, ಒಂದು ನಿಮ್ಮ ಫಿಸಿಕಲ್ ಫಿಟ್ನೆಸ್, ಇನ್ನೊಂದು ಇಂಟೆಲೆಕ್ಚುವಲ್ ಫಿಟ್ನೆಸ್. ಸೊ ಅದಕ್ಕೆ ಇಷ್ಟೇ ಹೈಟ್ ಬೇಕು, ಇಷ್ಟೇ ವೆಯ್ಟ್ ಬೇಕು, ಇಷ್ಟು ಫಾಸ್ಟ್ ಓಡಬೇಕು, ಇಷ್ಟು ಪುಷಪ್ಸ್ ತೆಗಿಬೇಕು. ಈ ಅಭ್ಯಾಸ ನಿಮ್ಗೆ ಇತ್ತ ರೆಗ್ಯುಲರ್? ಇದು ನಮ್ಮ ಆರ್ಮಿ ಮೆಡಿಕಲ್ ಆರ್ಮ್ ಫೋರ್ಸಸ್ ಮೆಡಿಕಲ್ ಸರ್ವಿಸಸ್ ಸ್ವಲ್ಪ ಇದರ ರಿಲ್ಯಾಕ್ಸೇಷನ್ ವ್ಯತ್ಯಾಸ ಇದೆ. ರಿಲ್ಯಾಕ್ಸೇಷನ್ ಅಲ್ಲ, ನಮ್ಮ ಕಾಲದಲ್ಲಿ 78th ಇಸವಿಯಲ್ಲಿ ಮೊದಲು ನಾವು ಒಂದು ರಿಟರ್ನ್ ಎಂಟ್ರೆನ್ಸ್ ಟೆಸ್ಟ್ ಬಗ್ಗೆ ಬರೀಬೇಕು ಅಪ್ಲಿಕೇಶನ್ ಕೊಟ್ಟು. ಕಂಪಲ್ಸರಿ ಎಂಟ್ರೆನ್ಸ್ ಟೆಸ್ಟಲ್ಲಿ ಪಾಸ್ ಆಗಿ ಮತ್ತೆ ಕ್ಲಿನಿಕಲ್ ಆ್ಯಂಡ್ ಇಂಟರ್ವ್ಯೂ ಡೆಲ್ಲಿಯಲ್ಲಿ ನಡೆಯೋದು, 3 ದಿನ ನಡೀತಾ ಇತ್ತು. ಅದರಲ್ಲಿ ಉತ್ತೀರ್ಣರಾದರೆ ಮತ್ತಾದಮೇಲೆ ಅದರಲ್ಲಿ ಮೆಡಿಕಲ್ ಎಕ್ಸಾಮ್ ನಡೆಯೋದು. ಅಲ್ಲೇ ಮೆಡಿಕಲ್ ಎಕ್ಸಾಮ್ನಲ್ಲಿ ಫಿಟ್ ಆದ ಮೇಲೆ ಅದರಲ್ಲಿ ಹೈಟ್, ವೆಯ್ಟು, ಎಂಡ್ಯೂರೆನ್ಸ್ ಅದೆಲ್ಲ ನೋಡಿ ಮತ್ತೆ ನಮಗೆ ಸೆಲೆಕ್ಷನ್, ಕಮಿಷನ್ಡ್ ಆಫೀಸರ್ ಆಗಿ ಸೆಲೆಕ್ಷನ್ ಆಗ್ತಾಯಿತ್ತು. ಅದೊಂದು ದೊಡ್ಡ ಪ್ರೋಸೆಸ್, ಅದರಲ್ಲಿ 1000+ ಜನ ಬರೀತಾರೆ, ಅದರಲ್ಲಿ ಸೆಲೆಕ್ಟ್ ಆಗೋದು. ನನ್ನ ಬ್ಯಾಚ್ನಲ್ಲಿ ಸುಮಾರು 150 ಜನ ಸೆಲೆಕ್ಟ್ ಆದ್ವಿ, ಅದರಲ್ಲಿ 5 ಜನ ಮಾತ್ರ ಪರ್ಮನೆಂಟ್ ಕಮಿಷನ್ ಡೈರೆಕ್ಟಾಗಿ ಸಿಕ್ತು, ಅದರಲ್ಲಿ ನಾನೊಬ್ಬ. ಹಾಗಾಗಿ ಅದು ಡೈರೆಕ್ಟ್ ಪರ್ಮನೆಂಟ್ ಕಮಿಷನ್ ಅಂತ ಹೇಳ್ತಾರೆ ಅದಕ್ಕೆ. ಇಲ್ಲದಾದರೆ ಮೋಸ್ಟ್ ಆಫ್ ದಿ ಪೀಪಲ್ ಜಾಯಿನ್ ಅ ಶಾರ್ಟ್ ಸರ್ವಿಸ್ ಆಫೀಸರ್ಸ್. ನೀವು ಮಿಲಿಟರಿಗೆ ಜಾಯಿನ್ ಆಗುವ ಅಂತ ಹೇಳುವಾಗ ನಿಮ್ಮ ತಂದೆ ತಾಯಿಯ ಅಥವಾ ನೀವು ಪ್ರೇರಣೆ ಪಡೆದಿರಿ ನಿಮ್ಮ ಅತ್ತೆಯಿಂದ, ವಾಟ್ ವಾಸ್ ದೇರ್ ಇಮಿಡಿಯೇಟ್ ರಿಯಾಕ್ಷನ್? ಎಲ್ಲರೂ ಸಪೋರ್ಟಿವ್ ಆಗೇ ಇದ್ದರು. ಓ ಗ್ರೇಟ್. ಬಟ್ ಮನೆ ಬಿಟ್ಟು ಹೋಗ್ತಾನಲ್ಲ ಅನ್ನೋ ಆತಂಕ ಕೂಡ ಇತ್ತು. ಬಟ್ ನನ್ನ ಕೆಲವು ವೈಯಕ್ತಿಕ ವಿಚಾರಗಳಿತ್ತು, ನಾನು ಸೇರಲೇಬೇಕು ಅಂತ, ಹಾಗಾಗಿ ಅದು ಡಿಸಿಷನ್ ತಗೊಂಡೆ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಇದ್ರ? ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಮಿಲಿಟರಿಯಲ್ಲಿ ಇರಲಿಲ್ಲ, ಹಾಗಾಗಿ ಇಟ್ ಇಸ್ ಅ
self-motivated decision to join the Armed Forces Medical Services. Madam Kusuma Venkatesh, avaru Mysurinavaru, Mysuru Mallige, neevu Bengalurinavaru, Rajadhaniyavaru. Hege parichaya aayitu? Hege parichaya andre ನನ್ನ ತಮ್ಮನೂ ಇವರ ಅಕ್ಕನ ಮಗನೂ ಒಟ್ಟಿಗೆ ಓದ್ತಿದ್ರು. ನಮ್ಮ ನೆರವಿನಲ್ಲಿ ಇದ್ರು. ಇವರ ಒಬ್ಬರ ಅಕ್ಕ ನಮ್ಮ ನೇಬರ್ ಆಗಿದ್ರು ಬ್ಯಾಂಗ್ಳೂರ್ನಲ್ಲಿ. ಸೊ ಇವರು ಬಂದು ಹೋಗಿ ಮಾಡ್ತಾ ಇದ್ರು. ಪ್ರಾಬಬ್ಲಿ ಇವ್ರು ನನ್ನನ್ನು ನೋಡಿದ್ರು. ಆವಾಗ ನಾ ಇನ್ನೂ ತುಂಬಾನೇ ಚಿಕ್ಕೋಳು, ಆ ಕಡೆ ಎಲ್ಲ ಮನಸ್ಸು ಕೊಡೋಕ್ ಆಗ್ಲಿಲ್ಲ. ನಾನು 10th 12th ಇದ್ದೆ. ಬಟ್ ಇಲ್ಲ ಇಲ್ಲ ಐ ಹ್ಯಾವ್ ನಾಟ್ ಮೆಟ್ ಹಿಮ್ ಆಲ್ಸೋ. ಬಟ್ ಪ್ರಾಬಬ್ಲಿ ಇವರ ನೆವ್ಯೂ ಅಂತ ಇದಾರಲ್ಲ, ಅವ್ರಿಗೇನಾದರೂ ಒಂದು ಮನಸ್ಸು ಇತ್ತೋ ಏನೋ. ಸೊ ಯಾವಾಗಲೂ ನಮ್ಮ ತಾಯಿ ಹೀಗೆ ನನಗೆ ಬರ್ತಾ ಇತ್ತು ಪ್ರಪೋಸಲ್ಸ್, ಅವಾಗ ಅವನ ಹತ್ರ ಹೇಳಿದ್ದಾರೆ ಅನಿಸುತ್ತೆ. ಸೊ ಆವಾಗ ಹೀ ಗಾಟ್ ದ ಪ್ರಪೋಸಲ್ ಆ್ಯಂಡ್ ಇವರು ಒಂದೆರಡು ಸಲ ನನ್ನನ್ನು ನೋಡಿದ್ರು ಅನಿಸುತ್ತೆ. ಸೊ ನೀವು ಗಮನಿಸಲಿಲ್ಲ? ನಾನು ಇನ್ನೂ ಓದೇ, ಇನ್ನೂ ಐ ವಾಸ್ ಟೂ ಯಂಗ್. ಅವರು 7 ಮಂದಿ ಮೈಸೂರಿನವರು. ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ, ನಿಮ್ಮ ಪೇರೆಂಟ್ಸ್? ನಮ್ಮ ಪೇರೆಂಟ್ಸು, ನಮ್ಮ ತಂದೆ MEINಲ್ಲಿ ಚೀಫ್ ಕ್ಯಾಶಿಯರ್ ಆಗಿದ್ದರು. ಆ್ಯಂಡ್ ನಾನು ಓದಿದ್ದೆಲ್ಲ ಅಪ್ ಟು 12th ಬ್ಯಾಂಗ್ಳೂರಿನಲ್ಲೇ, ನ್ಯಾಷನಲ್ ಇಂಗ್ಲೀಷ್ ಸ್ಕೂಲ್ ಆ್ಯಂಡ್ MES ಕಾಲೇಜ್. ಆಮೇಲೆ ಡಿಗ್ರಿಗೆ ಇದು ರೀಜನಲ್ ಕಾಲೇಜ್ ಆಫ್ ಎಡ್ಯುಕೇಷನ್ ಅಂತಾರೆ ಆ ಕಾಲದಲ್ಲಿ, ಇವಾಗ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಎಡ್ಯುಕೇಷನ್ ಅಂತಾರೆ. ಸೊ ಅಲ್ಲಿ ಓದಿದ್ದು, 4 ಇಯರ್ಸ್ ಹಾಸ್ಟೆಲ್ನಲ್ಲಿ ಇದ್ದು. ಸೊ ಮೈಸೂರಿನಲ್ಲಿ, ಅದು ಮೈಸೂರಿನಲ್ಲಿರೋದು. ಸೊ ಮೈಸೂರಿನಲ್ಲಿ ಓದಿದ್ದೆ. ಸೊ ಫೈನಲಿ ನನ್ನ 3rd ಇಯರ್ನಲ್ಲಿದ್ದಾಗ ನಮ್ಮ ತಂದೆಗೆ ಇವನು ಪ್ರಪೋಸಲ್ ತೊಗೊಂಡು ಬಂದಾಗ, ನಮ್ಮ ಇವರ ಅಕ್ಕನ ಮಗ, ನಮ್ಮ ತಂದೆಗೆ ತುಂಬ ಖುಷಿಯಾಯಿತು. ಅವರಿಬ್ಬರು, ನಮ್ಮ ತಂದೆ ತಾಯಿ ಪ್ಲಸ್ ಇವ್ರ ಮನೆ ಇವರ ಬ್ರದರ್ ಸಿಸ್ಟರ್ಸ್ ಎಲ್ಲ ಸೇರಿ ಇವರ ಅಕ್ಕಂದ್ರು ನನ್ನನ್ನು ನೋಡಿದ್ರು ಪಕ್ಕದಲ್ಲೇ ಇದನ್ನೆಲ್ಲ. ಸೊ ಅವರೆಲ್ಲ ಡಿಸೈಡ್ ಮಾಡಿ ಹ್ಞೂ ಅಂದರು. ಸೊ ನನಗೆ ಈವನ್ ಐ ಡಿಂಟ್ ಹ್ಯಾವ್ ಅ ಚಾಯ್ಸ್, ಆಪ್ಷನ್ಸು ಇರಲಿಲ್ಲ. ಬಟ್ ವಾಟ್ ಎವರ್ ಹ್ಯಾಪನ್ಸ್, ಒಳ್ಳೇದಕ್ಕೆ ಆಗೋದೆಲ್ಲ ಒಳ್ಳೇದಕ್ಕೆ. ಸೊ ಯು ಥಿಂಕ್ ಇಟ್ಸ್ ದ ರೈಟ್ ಆಪ್ಷನ್? ಯಾ, ಆಫ್ ಕೋರ್ಸ್. ನಾನು ಐ ವಾಸ್ ನೆವರ್ ಅಗೇನ್ಸ್ಟ್ ಮೈ ಪೇರೆಂಟ್ಸ್, ಅವ್ರು ಏನು ಸೆಲೆಕ್ಟ್ ಮಾಡಿದ್ರು ಇಟ್ ಹೋಗಿ. ಬಟ್ ನಾನು ಅಲ್ಲಿ ತನಕ ನಾನು ಅಷ್ಟು ತುಂಬ ಬರ್ತಾ ಇತ್ತು. ಬಟ್ ಐ ನೆವರ್ ಗೇವ್ ದಟ್ ಮಚ್ ಆಫ್ ನನ್ನ ಮೇನ್ ಧ್ಯೇಯ ಏನಂದರೆ ಐ ವಾಂಟೆಡ್ ಟು ಫಿನಿಶ್ ಮೈ ಎಡ್ಯುಕೇಷನ್, ಎಟ್ ಲೀಸ್ಟ್ ಒಂದು ಹಂತ ಮುಗಿಸ್ಬೇಕು ಅಂತ. ಬಟ್ ಎಷ್ಟು ಮಂದಿ ಮಕ್ಕಳು? ನನಗೆ ಇಬ್ರು ತಮ್ಮಂದಿರು. ಇಬ್ರು ತಮ್ಮಂದಿರು? ಇಬ್ರು ತಮ್ಮಂದಿರು, ಒಟ್ಟು 3 ಜನ. ನಾನೇ ದೊಡ್ಡವ. ಓಕೆ ಓಕೆ. ಸೊ ನಿಮ್ಮ ಮದುವೆ ಅವರಿಗೆ ಒಂದು ಪ್ರಮುಖ ಇತ್ತು, ಮದುವೆ ಮಾಡಿ ಬಿಡುವ ಅಂತೇಳಿ. ಬಟ್ ಯು ಹ್ಯಾಡ್ ಇಂಟೆನ್ಷನ್ ಟು ಕಂಪ್ಲೀಟ್ ಯುವರ್ ಎಜುಕೇಷನ್. ಓಕೆ. ನಿಮಗೆ ನಿಮ್ಮದೇ ಆದಂಥ ಫ್ರೆಂಡ್ಸ್ಗಳಿದ್ದಾರೆ, ನೀವು ಮಾತನಾಡ್ತೀರಿ ಹೀಗೀಗೆ ಪ್ರಪೋಸಲ್ ಬಂದಿದೆ, ಹೀಗೀಗೆ ಎಲ್ಲ ಮನೆಯಲ್ಲೆಲ್ಲ ಖುಷಿಯಾಗಿದ್ದಾರೆ, ಅವರು ಮಿಲಿಟರಿಯಲ್ಲಿ ಇದ್ದಾರಂತೆ, ಡಾಕ್ಟರ್ ಅಂತೆ. ಸೊ ಹೀಗೆ ಮಾತನಾಡುವಾಗ ವಾಟ್ ವಾಸ್ ದ ರಿಯಾಕ್ಷನ್ ಫ್ರಮ್ ಯುವರ್ ಕ್ಲೋಸ್ ಫ್ರೆಂಡ್ಸ್? ಯಾ, ದೇ ಆಲ್ವೇ ವೆರಿ ಹ್ಯಾಪಿ ಬಿಕಾಸ್ ನಮ್ಮ ಇದರಲ್ಲಿ NCC ಕಂಪಲ್ಸರಿ ಇತ್ತು. ಸೊ ನಾವು ಒಂದು 3 ಇಯರ್ಸ್ ಕಾಲೇಜ್ನಲ್ಲಿ ಅಂಡರ್ ಗ್ರ್ಯಾಜುಯೇಟ್ನಲ್ಲಿ. ಸೊ ನಾನು NCC ಕ್ಯಾಡೆಟ್ ಆಗಿದೆ. ಸೊ ಯಾರಾದರೂ ಮೇಜರ್ ಕರ್ನಲ್ ಬಂದು ಏನಾದರೂ ದೇ ಯೂಸ್ ಟು ಗಿವ್ ಅ ಟಾಕ್ ಆನ್ ವೇರಿಯಸ್ ಆಸ್ಪೆಕ್ಟ್ಸ್, ನಮ್ಮನ್ನು ಶೂಟಿಂಗ್ಗೆ ಕರ್ಕೊಂಡು ಹೋಗೋದು. ಸೊ ಇನ್ಸ್ಪೈರ್ ಆಗ್ತಿದ್ರು. ಸೊ ಇನ್ಸ್ಪೈರ್ ಆಗ್ತಾ ಇದ್ವಿ. ಸೊ ಅವ್ರಿಗೆಲ್ಲ ಸ್ವಲ್ಪ ಕ್ಲೂ ಇತ್ತು. ಆ್ಯಂಡ್ ಸೊ ಮೆನಿ ಆಫ್ ದೆಮ್ ಲೈಕ್ ದೇ ಕೇಮ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ. ಸೊ ಸ್ವಲ್ಪ ಇತ್ತು ಅವ್ರಿಗೆ ಆರ್ಮಿ ಬಗ್ಗೆ, ಡಿಫೆನ್ಸ್ ಬಗ್ಗೆ ಸ್ವಲ್ಪ ಜ್ಞಾನ ಇತ್ತು. ಆ್ಯಂಡ್ ನಮ್ಮ ಇದು, ಯಾ, ಆಫ್ ಕೋರ್ಸ್. ಯಾವಾಗ ಮದುವೆ ಆಯಿತು? 1983 May 22nd 1983. ಡೇಟ್ ಕರೆಕ್ಟ್ ಸರ್? ಡೇ ಅಬ್ಸಲ್ಯೂಟ್ಲಿ ರೈಟ್. ಡೇ ಸಂಡೇ. ಡೇ ಸಂಡೇ ಹೇಳ್ಬಿಟ್ರು. ಸೊ 1983 May 22nd ನಿಮ್ಮ ಮದುವೆ ಆಯಿತು. ಸೊ ಮದುವೆ ಆದಂಥ, ಮದುವೆ ಆದ ನಂತರ ಅವರ ಜೀವನ ಒಟ್ಟಿಗೆ ನಡೆಯುತ್ತದೆ. ಅವರವರು ಶಿಕ್ಷಕಿ ಆಗಿ ಕೆಲಸ ಮಾಡುವವರು, ಅವರ ಯಜಮಾನರು ಲೆಫ್ಟಿನೆಂಟ್ ಜನರಲ್ ಆಗಿದ್ದಾರೆ, ಭಾರತದ ಸೈನ್ಯದಲ್ಲಿ ವೈದ್ಯಕೀಯ ವಿಭಾಗದಲ್ಲಿದ್ದಾರೆ. ಸೊ ಮುಂದೇನಾಗುತ್ತೆ ಕುತೂಹಲ ಇನ್ನೂ ಇದೆ. ಈ ಬಂಧನ ಕಾರ್ಯಕ್ರಮ ನೋಡ್ತಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಒಂದು ವಿರಾಮದ ಹೊತ್ತಾಗಿದೆ. ವಿರಾಮ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ.
ಫ್ಯಾಬ್ರಿಕ್ ಸೋಫಾಸ್, ವುಡನ್ ಸೋಫಾಸ್, ಸೆಂಟರ್ ಟೇಬಲ್ಸ್, ಹೈಡ್ರಾಲಿಕ್ ಬೆಡ್ಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಡೈನಿಂಗ್ ಸೆಟ್ಸ್, ಕ್ರಾಕರಿ ಯೂನಿಟ್ಸ್, ಬಾರ್ ಕ್ಯಾಬಿನೆಟ್ಸ್, ಆಫೀಸ್ ಟೇಬಲ್ಸ್, ಆಫೀಸ್ ಚೇರ್ಸ್, ಬುಕ್ ಶೆಲ್ಸ್, ಔಟ್ಡೋರ್ ಸೆಟ್ಸ್, ಹೋಮ್ ಡೆಕರ್ಸ್ ಅಂಡ್ ವಾಲ್ ಡೆಕೋರೇಷನ್ ಫ್ರಮ್ ರಾಯಲ್ ಓಕ್. ಜಸ್ಟ್ ಅ ಕ್ಲಿಕ್ ಅವೇ. ಇಂಟರ್ನ್ಯಾಷನಲ್ ಫರ್ನಿಚರ್, ಅನ್ಬೀಟಬಲ್ ಪ್ರೈಸ್. ವಿಸಿಟ್ ಅ ರಾಯಲ್ ಓಕ್ ಸ್ಟೋರ್ ಟುಡೇ. ಯದ್ವಿ, ಏನ್ ತಿಂಡಿ ಮಾಡ್ಕೊಳ್ಳೆ? ಅಮ್ಮ, ದೋಸೆ ತಿಂದು ತುಂಬಾ ದಿನ ಆಯ್ತು, ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೆ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಸುದಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದೀನಿ. ಹ್ಞೂ ಸರಿ. ಈಗಿನ ಬ್ಯುಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿ ಅಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್. ರಾಯಲ್ ಓಕ್ ಫರ್ನಿಚರ್ಸ್ ಉಡುಪಿ ಅರ್ಪಿಸುವ ಈ ಬಂಧನ ಬಾಳ ದೋಣಿಯಲ್ಲಿ ನೆನಪಿನ ಪಯಣ, ಸಪೋರ್ಟೆಡ್ ಬೈ ನ್ಯಾಚುರಿಯ. ಆತ್ಮೀಯ ವೀಕ್ಷಕರೇ, ದೇಶ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದೆ. ನಮ್ಮ ಜೊತೆಗಿದ್ದಾರೆ ಲೆಫ್ಟಿನೆಂಟ್ ಜನರಲ್ MD ಡಾಕ್ಟರ್ ವೆಂಕಟೇಶ್ ಮತ್ತು ಕುಸುಮ ವೆಂಕಟೇಶ್. ಮೇಡಮ್ ಹೇಳಿದರು 1983 May 22nd ಮದುವೆ ಆಯಿತು, ಅವರ ಪ್ರಪೋಸಲ್ ಎಲ್ಲ ಫಿಕ್ಸ್ ಆಯಿತು. ಎನಿಥಿಂಗ್ ಯು ವಾಂಟ್ ಟು ಆ್ಯಡ್, ಎನಿಥಿಂಗ್ ಯು ವಾಂಟ್ ಟು ಡಿಲೀಟ್? ಎಸ್, ಐ ವಾಂಟ್ ಟು ಆ್ಯಡ್ ಸಮಥಿಂಗ್. ಓಕೆ. ಮದುವೆ ಆಗ್ತೀವಿ ಅಂತ ಡಿಸೈಡ್ ಮಾಡಿದ್ದು 81. ಆವಾಗ ನಾನು ಮಿಜೋರಾಂನಲ್ಲಿ ಪೋಸ್ಟೆಡ್ ಆಗಿದ್ದೆ. ಆಗ ಸಿಕ್ಕಿಂ ಮತ್ತು ಮಿಜೋರಾಮಲ್ಲಿದ್ದೆ, ಸಿಕ್ಕಿಂನಿಂದ ನಾರ್ತ್ ಈಸ್ಟಲ್ಲಿದ್ದೆ, ಅಲ್ಲಿಂದ ಮಿಜೋರಾಮಿಗೆ ಹೋಗಿದ್ದಾಯ್ತು. ಅದು ಫೀಲ್ಡ್ ಟೆನ್ಯೂರ್ ನಮಗೆ. ಆ ಟೈಮ್ನಲ್ಲಿ ವಿ ಡಿಸೈಡೆಡ್ ಟು ಗೆಟ್ ಮ್ಯಾರಿಡ್, ದ ಫ್ಯಾಮಿಲೀಸ್ ಡಿಸೈಡೆಡ್ ದಟ್ ವಿ ಶುಡ್ ಗೆಟ್ ಮ್ಯಾರಿಡ್. ಫಾರ್ 2 ವಿ ವೇಟೆಡ್. ಐ ವಾಂಟೆಡ್ ಟು ಫಿನಿಶ್ ಮೈ ಫೀಲ್ಡ್ ಟೆನ್ಯೂರ್, ಕಮ್ ಬ್ಯಾಕ್ ಟು ಪೀಸ್ ಸ್ಟೇಷನ್, ಆ್ಯಂಡ್ ಸೊ ದಟ್ ಶೀ ಆಲ್ಸೋ ಕುಡ್ ಫಿನಿಶ್ ಹರ್. ಕಂಪಲ್ಸರಿ? ಎಸ್, ಐ ವಾಸ್ ಪಾರ್ಟ್ ಆಫ್ ಅನ್ ಇನ್ಫೆಂಟ್ರಿ ಬಟಾಲಿಯನ್. ಐ ವಾಸ್ ಅ ರೆಜಿಮೆಂಟಲ್ ಮೆಡಿಕಲ್ ಆಫೀಸರ್ ಆಫ್ 16 Madras. Oh. It's an infantry battalion. Okay, great. I had to be with the soldiers. And in very, very difficult situations, in high altitude, in jungles, in insurgency, in the insurgency prone areas. Very difficult tenure. ನಮಗೆ ವಾರಕ್ಕೆ ಒಂದು ದಿನ ಕಾಗದ ಸಿಗ್ತಾ ಇತ್ತು. ಆಗ ನ್ಯೂಸ್ ಪೇಪರ್ ಅನ್ನೋದು ಒಂದು ವಾರದ ಆದ್ಮೇಲೆ ಸಿಗ್ತಾ ಇತ್ತು. ಮೋಸ್ಟ್ ಆಫ್ ದಿ ಟೈಮ್ಸ್ ಫ್ರೆಶ್ ಫ್ರೂಟ್ ಸಿಗ್ತಾ ಇರಲಿಲ್ಲ, ಎಲ್ಲ ಫ್ರೋಜನ್ ಅಥವಾ ಏರ್ ಡ್ರಾಪ್ ಫುಡ್ ಸಿಗ್ತಾ ಇತ್ತು. ಡಿಫಿಕಲ್ಟ್ ಸಿಚುವೇಶನ್, ಕರೆಂಟು ದಿನ. ಈವನ್ ಫಾರ್ ದ ಡಾಕ್ಟರ್ಸ್? ಎಸ್, ಎವ್ರಿಬಡಿ. ಐ ಹ್ಯಾಡ್ ಟು ಸ್ಟೇ ವಿತ್ ದ ಇನ್ಫೆಂಟ್ರಿ ಬಟಾಲಿಯನ್ ಕಂಪ್ಲೀಟ್ಲಿ ಫಾರ್ ಮೋರ್ ದೆನ್ 3 ಐ ವಾಸ್ ಪಾರ್ಟ್ ಆಫ್ ಅನ್ ಇನ್ಫೆಂಟ್ರಿ ಬಟಾಲಿಯನ್. ಇಂದಿಗೂ ಕೂಡ ನನಗೆ ಆ ಇನ್ಫೆಂಟ್ರಿ ಬಟಾಲಿಯನ್ ಜೊತೆಗೆ ಸಂಬಂಧ ಇದೆ. ಅಷ್ಟು ಒಂದು ಕ್ಲೋಸ್ ಆಗ್ತೇವೆ ನಾವು ಬಟಾಲಿಯನ್ನಲ್ಲಿ. 16 Madras ಅನ್ನೋದು ಮಡ್ರಾಸ್ ರೆಜಿಮೆಂಟಿನ ಒಂದು ಬಟಾಲಿಯನ್. ಯು ವಿಲ್ ಫರ್ಗೆಟ್ ಆಲ್ ದ ಡಿಫರೆನ್ಸಸ್, ಎವ್ರಿಥಿಂಗ್ ಇಸ್, ನೋಬಡಿ ಇಸ್, ವಿ ಆರ್ ಆಲ್ ಫ್ರೆಂಡ್ಸ್, ಫೋರ್ಸ್, ವಿ ಆರ್ ಬಾಂಡೆಡ್ ಫಾರ್ ಲೈಫ್, ವಿ ಆರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಫಾರ್ ಲೈಫ್. ಗ್ರೇಟ್. ನಾಟ್ ಓನ್ಲಿ ದ ಮೆನ್ ಹೂ ಆರ್ ವರ್ಕಿಂಗ್ ಬಟ್ ದ ಫ್ಯಾಮಿಲೀಸ್ ಆಲ್ಸೋ ಆರ್ ದ ಸೇಮ್ ಥಿಂಗ್. ಸೊ ಆರ್ಮಿ ಈಸ್ ಅ ಟೋಟ್ಲಿ ಡಿಫ್ರೆಂಟ್ ಆರ್ಗನೈಸೇಷನ್. ಇಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್ ವಿಚ್ ಬೈಂಡ್ಸ್ ಅಸ್ ಫಾರ್ ಲೈಫ್. ಆ್ಯಂಡ್ ಈವನ್ ಇಫ್ ಯು ಡೋಂಟ್ ಮೀಟ್ ಪೀಪಲ್ ಫಾರ್ 20 If we meet after 20 years, we will still meet as yesterday. Oh. So that is the kind of bonding, the relationship that develops between people when we work together. Sorry, ನಿಮ್ಮ ಮದುವೆಗೆ ಒಂದು ಒಂದೂವರೆ ವರ್ಷ ಗ್ಯಾಪ್ ಇತ್ತು. ಪ್ರೀತಿ ಎಂಬುದು ಇರುತ್ತೆ, ತಾರುಣ್ಯ, ಯಂಗ್, ಹಾರ್ಟ್ ವಾಂಟ್ ಟು ಸ್ಪೀಕ್, ಐಸ್ ವಾಂಟ್ ಟು ಮೀಟ್, ಬಟ್ ದರ್ ಇಸ್ ನೋ ಕಮ್ಯುನಿಕೇಶನ್. ಫೋನ್ ಇಲ್ಲ, ವಾಟ್ಸಪ್ ಇಲ್ಲ, ಅದು ಇಲ್ಲ, ಲ್ಯಾಂಡ್ಲೈನ್ ಇಲ್ಲ. ದಿನಾ ಪತ್ರ ಬರೀತಾ ಇದ್ದೆ ನಾನು, ಅದನ್ನೇ ಹೇಳ್ಬೇಕಂತಿದ್ದೆ. ಡೈಲಿ ಸುಮಾರು 2 ಪ್ರತಿದಿನ ನಾನು ಒಂದೊಂದು ಲೆಟರ್ ಬರೆದಿದ್ದೀನಿ ಕುಸುಮಾಗೆ. ಅವರಿಗೆ ತಲುಪ್ತಿತ್ತು, ಅವರಿಗೆ, ಅವರಿಂದ ನಿಮಗೆ? ಅಲ್ಲ, ಅದೇ ಹೇಳ್ತಾ ಇರೋದು, ಅವರಿಗೆ ತಲುಪುವಾಗ್ಲೂ ಟೈಮ್ ಆಗ್ತಾ ಇತ್ತು. ಓ, ಸೊ ಒಂದೊಂದ್ಸಲಿ 4-5 ಲೆಟರ್ ಒಟ್ಟಿಗೆ ಬರುತ್ತೆ, ಎರಡು ಕಡೆನೂ ಹಾಗೆ. ಮತ್ತೆ ಡೇಟ್ ಸ್ಟ್ಯಾಂಪ್ ನೋಡಿ ಅಡ್ಜಸ್ಟ್ ಮಾಡಿ ಮತ್ತೆ ಓಪನ್ ಮಾಡೋದು, ಯಾವ್ದು ಮೊದಲು ಬಂದಿದೆ, ಯಾವ್ದು ಆಮೇಲೆ ಬಂದಿದೆ ಅಂತ ಲಿಂಕ್ ಸಿಗ್ಬೇಕಲ್ಲ. ಸುಮಾರು ಎಷ್ಟು ವರ್ಷ, ಮೊನ್ನೆ ಮೊನ್ನೆವರೆಗೆ ನಾನು ಬರೆದ ಒಂದೊಂದು ಲೆಟರ್ ಅನ್ನ ಅವಳು ಪ್ರಿಸರ್ವ್ ಮಾಡಿಟ್ಟಿದ್ಲು. ಅದೇ ಕೇಳಲಿಕ್ಕೆ, ಹಾಗೆ ನಾನು ಪ್ರಿಸರ್ವ್ ಮಾಡಿಟ್ಟಿದ್ದೆ. ಓ, ಗ್ರೇಟ್. ಅದನ್ನ ಎಲ್ಲಿಯಾದರೂ ಮೆಲುಕಾಗಿ ಪುನಃ ಓದಿದ್ದುಂಟ? ಕೆಲವು ಸಲ ಓದಿದ್ದೇವೆ. ವೈ ಕಾಂಟ್ ಯು ಪಬ್ಲಿಷ್ ಎ ಬುಕ್ ಆನ್ ದಟ್? We will publish from because those memory. Letters are poetic. ಅದರಲ್ಲಿ ಒಂದು ರೀತಿಯ ಸಾಹಿತ್ಯ ಇರುತ್ತೆ, ಒಂದು ರೀತಿಯ ಪ್ರಾಸ ಇರುತ್ತೆ, ಒಂದು ರೀತಿಯ ಫೀಲಿಂಗ್ಸ್ ಇರುತ್ತೆ, ಸೆಂಟಿಮೆಂಟ್ಸ್ ಇರುತ್ತೆ. ಈಗ ಬರೀಬೇಕಂದ್ರೆ ಬರೋಲ್ಲ. ವಾಟ್ ಯು ಸೇ ಮೇಡಮ್?
ಇಟ್ ವಾಸ್ ಮೋರ್ ಆಫ್ ಹಿಸ್ ಲೈಫ್. ಅದು ಎಲ್ಲಾನು ಹೇಳೋಕ್ಕಾಗಲ್ಲ, ದೇ ಕಾಂಟ್ ಡಿಸ್ಕ್ಲೋಸ್ ಎವ್ರಿಥಿಂಗ್ ವಾಟ್ ದೇ ಆರ್ ಅಂಡರ್ ಗೋಯಿಂಗ್ ಅಬೌಟ್. ಬಟ್ ಪಾರ್ಶಿಯಲಿ ಯುನೋ, ನಾನು ಸ್ವಲ್ಪ ಅಡ್ವೆಂಚರಸ್ ಇರೋದ್ರಿಂದ ಐ ವಾಂಟೆಡ್ ಟು ನೋ ವಾಟ್ ಈಸ್ ಡೂಯಿಂಗ್, ಹೇಗಿದೆ ಆರ್ಮಿ ಲೈಫ್, ಎಲ್ಲಿದ್ದಾರೆ. ಮೋಸ್ಟ್ ಆಫ್ ದಿ ಟೈಮ್ ಯು ವುಡ್ ಬಿ ಇನ್ ಬಾರ್ಡರ್ ಏರಿಯಾ ಲೈಕ್ ಸಯಾಚಿನ್ ಎಲ್ಲ ಇರುತ್ತಲ್ಲ, ಹಾಗೆ ಇದ್ರಲ್ಲಿ ಮಿಜೋರಾಂನಲ್ಲಿ ಬಾರ್ಡರ್ನಲ್ಲಿ ಇದ್ರು. ಎಲ್ಎಸಿ ಮಿಜೋರಾಂನಲ್ಲಿ ಇಂಟರ್ನ್ಯಾಷನಲ್ ಬಾರ್ಡರ್ ಇತ್ತು, ಅದು ಎಲ್ಎಸಿ ಅಲ್ಲ, ಬರ್ಮಾ ಮತ್ತೆ ಇಂಡಿಯಾ ಬಾಂಗ್ಲಾದೇಶ್ ಬಾರ್ಡರ್, ಅದಕ್ಕಿಂತ ಸ್ವಲ್ಪ ದೂರದಲ್ಲಿತ್ತು. ಅದು ಬಾರ್ಡರ್ಗಿಂತ ಇನ್ಸರ್ಜೆನ್ಸ್ ಇವೆ, ಮಿಜೋ ನ್ಯಾಷನಲಿಸ್ಟ್ ಇದ್ರು, ಮಿಜೋ ಇನ್ಸರ್ಜೆನ್ಸ್ ಬಹಳ ಬಹಳ ಕಠಿಣವಾದ ಒಂದು ಪ್ರದೇಶ. ಅವರು ಮಿಜೋರಾಂನ ಮಿಜೋ ನ್ಯಾಷನಲ್ ಫ್ರಂಟ್ ಅಂತ ಒಂದಿತ್ತು, ಅವರು ಭಾರತ ದೇಶದ ವಿರುದ್ಧ ಕೆಲಸ ಮಾಡ್ತಾ ಇದ್ರು. ಅದಕ್ಕಾಗಿ ಬಹಳ ಆರ್ಮಿ ಅಲ್ಲಿ ಡಿಪ್ಲಾಯ್ ಆಗಿತ್ತು. ಹಾಗಾಗಿ ಅಲ್ಲಿ ನಕ್ಸಲಿಸಂ ತುಂಬ ಗ್ರೋ ಆಯಿತು. ಯಾಕಂದ್ರೆ ನಕ್ಸಲಿಸಂ ಅಲ್ಲ, ಅದು ಬೇಸಿಕಲಿ ಇಟ್ ಇಸ್ ಅ ಕೈಂಡ್ ಆಫ್ ಉಗ್ರವಾದಿ. ಹೌದೌದು, ಯಾಕಂದ್ರೆ ಅವರಿಗೆ ನಮ್ಮ ಇದು ಬೇಡ ಬೇಡ, ಅವರು ಬೇರೆ ಅವರದೇ ಬೇರೆ ಬೇರೆ ದೇಶಗಳ ಅವರ ಒಂದು ಸಪೋರ್ಟ್ ಬೇರೆ ಇತ್ತು ಅವರುಗಳಿಗೆ. ನಮ್ಮ ದೇಶದಲ್ಲಿ ಒಂದು ಭಯೋತ್ಪಾದನೆ ಆಗಬೇಕು, ಅಲ್ಲಿ ಇನ್ಸ್ಟೆಬಿಲಿಟಿ ಇರಬೇಕು, ಡೆವಲಪ್ಮೆಂಟ್ ಆಗಬಾರ್ದು ಅನ್ನೋದು ಆ ಟೈಮ್ನಲ್ಲಿ ಈ ರೀತಿಯೆಲ್ಲ ಇದು. ಹೇಗೆ ಕಾಶ್ಮೀರದಲ್ಲಾಯಿತು, ಪಂಜಾಬಲ್ಲಾಯಿತು, ನಾನು ಅದನ್ನೇ ಹೇಳಬೇಕು ಅಂತ ಇದ್ದೆ. ನಮ್ಮ ಒಂದು ಆರ್ಮಿ ಲೈಫ್ನಲ್ಲಿ ನಾನು ಮೂರು ಇನ್ಸರ್ಜೆನ್ಸಿ ನೋಡಿದ್ದೇನೆ. ಶುರುವಾತು ಮದುವೆಗೆ ಮುಂಚೆ ಮಿಜೋರಾಂನಲ್ಲಿ, ಮದುವೆ ಆದ ಮೇಲೆ ಕಾಶ್ಮೀರದಲ್ಲಿ, ಮತ್ತು ಪಂಜಾಬ್ನಲ್ಲಿ. ಈ ಮೂರು ಕಡೆಯೂ ನಮಗೆ ಇನ್ಸರ್ಜೆನ್ಸಿ ಒಂದು ಆಗಿದೆ, ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗೆ ಜನರು ಎಷ್ಟು ಕಷ್ಟದಲ್ಲಿದ್ದರು, ಹೇಗೆ ಭಯೋತ್ಪಾದಕರು ಕೆಲಸ ಮಾಡ್ತಾಯಿದ್ರು, ಹೇಗೆ ಪ್ರಗತಿಯನ್ನು ತಡೀತಾ ಇದ್ರು, ಹೇಗೆ ಜನರಿಗೆ ತೊಂದರೆ ಆಗ್ತಾ ಇತ್ತು, ಜನ ಪೀಪಲ್ ಯೂಸ್ ಟು ಲೂಸ್ ಲೈಫ್ ಲಿಮ್ಸ್, ಟೋಟಲ್ ಡಿಸ್ಟರ್ಬೆನ್ಸ್ ಬೋತ್ ಇನ್ ಜೆ ಎನ್ ಕೆ ಆ್ಯಂಡ್ ಇನ್ ಪಂಜಾಬ್ ಪಂಜಾಬ್ ಮಿಲಿಟೆನ್ಸಿ. ಅವಾಗ ಜೋರಿತ್ತು, ಅವರು ಬಹಳ ಜೋರಿತ್ತು. ಆಗ ಎಲ್ಲಿಯಾದರೂ ನಿಮ್ಮ ಸರ್ವಿಸ್ನಲ್ಲಿ ಎಲ್ಲಿಯಾದರೂ ನಿಮಗೆ ಟೆರರಿಸ್ಟ್ ಅಥವಾ ಬೇರೆ ದೇಶದ ಒಂದು ಸೋಲ್ಜರ್ ಸಿಕ್ಕಿ ಎಲ್ಲಿಯಾದರೂ ಕಮ್ಯುನಿಕೇಷನ್ ಆದದ್ದು ಉಂಟ? ಬೇರೆ ದೇಶದ ಸೋಲ್ಜರ್ಸ್ ಅಂದರೆ ನಾವು ಉಗ್ರವಾದಿಗಳು ಮಿಜೋರಾಂನಲ್ಲಿ ತುಂಬಾ ಜನ, ನನ್ನ ಮಾತು ಕೇಳಿ ಎಷ್ಟೋ ಜನ ಸರೆಂಡರ್ ಕೂಡ ಆಗಿದ್ದಾರೆ. ನಮ್ಮ ಬೆಟಾಲಿಯನ್ ನಲ್ಲಿ ಒಂದು ಸುಮಾರು 39 ಜನ ನಮ್ಮ ಬೆಟಾಲಿಯನ್ ಅಲ್ಲಿ ಸರೆಂಡರ್ ಆದ್ರು, ಅದರಲ್ಲಿ ಕೆಲವರೆಲ್ಲ ಓವರ್ ಅ ಪೀರಿಯಡ್ ಆಫ್ 2 ಇಯರ್ಸ್ ಕೆಲವರೆಲ್ಲ ಅಲ್ಲಿ. ಮಿಜೋರಾಂನಲ್ಲಿ ಏನಂದ್ರೆ ಡಾಕ್ಟರ್ ಅಂದ್ರೆ ದೇವರ ಸಮಾನ. ಅಲ್ಲಿ ಒಂದು ನಾವು ಆ ಟೈಮ್ನಲ್ಲಿ ಇದ್ದಾಗ 82 ಬೇಸಿಕಲಿ 82-83 ಈಗಲ್ಲೂ ಕೂಡ ಅಷ್ಟೇನು ಡೆವಲಪ್ಮೆಂಟ್ ಅಲ್ಲಿ ಆಗಿಲ್ಲ. ಈಗ ಬಹಳಷ್ಟು ಬದಲಾವಣೆ ಆಗಿದೆ, ಬಹಳಷ್ಟು ಬದಲಾವಣೆ ಆಗಿದೆ. ಎಜುಕೇಷನ್ ಎಂಬುದು ಐ ಥಿಂಕ್ 80s-90s ಅದು ಹೋಗಲೇ ಇಲ್ಲ. ಫಾರ್ ಯುವರ್ ಅದೊಂದು ಇದು ಮಿಜೋರಾಂನಲ್ಲಿ ಈವನ್ 80s ಕೂಡ ಆಲ್ಮೋಸ್ಟ್ 95% ಲಿಟ್ರಸಿ ರೇಟ್ ಇತ್ತು ಆ ಕಾಲದಲ್ಲೂ ಕೂಡ. ಯಾಕಂದ್ರೆ ಅಲ್ಲೆಲ್ಲ ಮಿಷನರೀಸ್ ಹೋಗಿ ಸ್ಕೂಲ್ಸ್ ಲ್ಯಾಂಗ್ವೇಜಸ್ ಎಲ್ಲ ಎಸ್ಟಾಬ್ಲಿಷ್ ಮಾಡಿದ್ರು. ಉಗ್ರವಾದಿ ಯಾಕೆ? ಉಗ್ರವಾದಿಗಳು ಡಿಸ್ಸಾಟಿಸ್ಫ್ಯಾಕ್ಷನ್, ಓಕೆ ಇದು ಡೆವಲಪ್ಮೆಂಟ್ ಬೇಡ, ಡೆವಲಪ್ಮೆಂಟ್ ಬೇಡ, ಎಜುಕೇಶನ್ ಆಗಿಲ್ಲ, ಆಪರ್ಚುನಿಟೀಸ್ ಇಲ್ಲ. ತಮ್ಮನ್ನ ಭಾರತೀಯರಂತ ಅವರು ತಿಳ್ಕೊಳ್ಳದೆ ನಮ್ಮ ಒಂದು ಪರಿಸರದಲ್ಲೇ ಇರಬೇಕು ಅನ್ನೋ ಒಂದು, ಅದಕ್ಕೆ ಬೇರೆ ದೇಶದ ಒಂದು ಕುಮ್ಮಕ್ಕು ಬೇರೆ. ಹಾಗಾಗಿ ಇದೊಂದು ಬಹಳ ಜಟಿಲ ಪ್ರಶ್ನೆ. ಒಂದು ಯೂಶ್ವಲಿ ಇನ್ಸರ್ಜೆನ್ಸಿ ಏನಾಗ್ತದೆ ಅಂತ ಹೇಳಿದರೆ ಮೊದಲು ಮಿಲಿಟರಿ ಆ್ಯಕ್ಷನ್, ಮತ್ತೆ ಡೈಲಾಗ್ಸ್ ಡೆವಲಪ್ಮೆಂಟ್, ಮತ್ತೆ ಡೆಮೋಕ್ರಸಿ. ಹಾಗೆ ಆಗಿದ್ದು ಮಿಜೋರಾಮಲ್ಲಿ ಕೂಡ, ಈಗ ಪಂಜಾಬ್ನಲ್ಲೂ ಅದೇ ಆಯಿತು, ಜೆ ಎನ್ ಕೆಲೂ ಅದೇ ಆಗ್ತಾ ಇದೆ. ಸರಿ, 39 ಜನರಲ್ಲಿ ಯಾರ ಹತ್ರ ನೀವು ಅವರನ್ನ ಮೈಂಡ್ ಅವರ ಬ್ರೈನ್ ವಾಶ್ ಏನಾಗಿತ್ತು ಅದು ತೆಗೆದು ವಾಸ್ತವ ವಾಟ್ ಈಸ್ ರಿಯಾಲಿಟಿ ಎಂಬುದಾಗಿ ಹೇಳಬೇಕಾದ್ರೆ, ರಿಯಾಲಿಟಿ ಅನ್ನೋದು ಬೇಸಿಕಲಿ ಇವರೆಲ್ಲ ಬಹಳ ಮಕ್ಕಳು, 17, 18, 19, 20. ಅವರಿಗೆ ಗನ್ ಅಂದ್ರೆ ಒಂದು ಇಷ್ಟ, ಈ ಲೈಫ್ ಒಂದು ಡಿಫರೆಂಟ್ ಇದ್ದಾಗೆ. ಎರಡನೇದು ಪಾವರ್ಟಿ, ಡೆವಲಪ್ಮೆಂಟ್ ಇರಲಿಲ್ಲ, ಎಂಪ್ಲಾಯ್ಮೆಂಟ್ ಇರಲಿಲ್ಲ. ಹಾಗಾಗಿ ಅವರಿಗೆ ಬಹಳ ಈಸಿ ಅವರಿಗೆ ಒಂದು ಈ ತರ ಮೈಂಡ್ ಕನ್ವರ್ಟ್ ಮಾಡಲಿಕ್ಕೆ. ವಾಪಸ್ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವರನ್ನ, 39 ಜನ ನನ್ನಿಂದಾನೇ ಆದ್ರು ಅಂತ ಅಲ್ಲ, ಬಟ್ ಕೆಲವರಿಗೆಲ್ಲ ನಾವು ಅಟ್ ಮೈ ಟೈಮ್ ನನ್ನ ಹತ್ರ ಬರ್ತಾ ಇದ್ರು, ಮಾತಾಡ್ತಾ ಇದ್ರು. ಎಷ್ಟೋ ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ. ಹಾಗೆ ಅಲ್ಲಿ ಮೆಡಿಕಲ್ ಸರ್ವಿಸಸ್ ಅಂದ್ರೆ ಆರ್ಮಿಯಿಂದಾನೇ ಆಗಬೇಕು, ಹಾಗಾಗಿ ವಿಲೇಜಸ್ ಆಗಲಿ ಎಲ್ಲರೂ ನಮ್ಮ ಹತ್ರನೇ ಬರ್ತಾ ಇದ್ರು. ಹಾಗಾಗಿ ಡಾಕ್ಟರ್ ಅಂದ್ರೆ ಒಂದು ಬಗೆಯ ಬಹಳ ಗೌರವ, ಒಂದು ಡಾಕ್ಟರ್ ಅಂದ್ರೆ ದೇವರ ನಾರಾಯಣ ಹರಿ.
ಹಾಗಾಗಿ ಅಲ್ಲಿಯೂ ಕೂಡ ಅದೇ ರೀತಿಯಲ್ಲಿತ್ತು. ನಿಮಗೆ ಹೇಳಬೇಕಂದ್ರೆ ಅಲ್ಲಿ ಒಂದು ರೂಲ್ ಇತ್ತು, ನಾವಲ್ಲಿ ಇನ್ಸರ್ಜೆನ್ಸಿ ಪೀರಿಯಡ್ ಅಲ್ಲಿ 6 ಜನ ಸೈನಿಕರಿಲ್ಲದೆ ಯಾರೂ ಒಬ್ಬರೇ ಹೋಗುವಾಗಿಲ್ಲ. ಡಾಕ್ಟರ್ ಒಬ್ಬರೇ ಯಾಕೆ ಬೇಕಾದ್ರೂ ಎಲ್ಲಾದರೂ ಹೋಗ್ಬೋದಿತ್ತು. ನಾನು ಡಾಕ್ಟರ್ ಮಾಡಿದಲ್ಲದೆ, ನಮ್ಮ ಆರ್ಮಿಗೆ ಸರ್ವಿಸ್ ಮಾಡಿದಲ್ಲದೆ, ಅಲ್ಲಿ ಒಂದು ಸ್ಕೂಲ್ನಲ್ಲಿ 1 ವರ್ಷ ನಾನು ಟೀಚಿಂಗ್ ಕೂಡ ಮಾಡಿದೆ ಆಸ್ ಅ ಸರ್ವಿಸ್. ಇಲ್ಲ ಅದು ಲೋಕಲ್ ಶಾಲೆ ಅಂದ್ರೆ ಡಾಕ್ಟರ್ಗೆ ಪರ್ಮಿಷನ್ ಇತ್ತು, ನನ್ನ ಬಟಾಲಿಯನ್ ಕಮಾಂಡರ್ ಅವರ ಪರ್ಮಿಷನ್ ತಗೊಂಡು ನಾನು ಇಂಗ್ಲಿಷ್ ಮತ್ತು ಮ್ಯಾಥಮೆಟಿಕ್ಸ್ ಅಲ್ಲಿ 1-1.5 ವರ್ಷ ಟೀಚ್ ಮಾಡಿದೆ. ಲಾಂಗ್ ತಲಾಯ್ ಅಂತ ಮಿಜೋರಾಂನಲ್ಲಿ, ಸದರ್ನ್ ಮೋಸ್ಟ್ ಟಿಪ್ ಆಫ್ ಮಿಜೋರಾಂ, ಕ್ಲೋಸ್ ಟು ದಿ ಬಾರ್ಡರ್ ಆಫ್ ಬರ್ಮಾ ಅಂಡ್ ಬಾಂಗ್ಲಾದೇಶ್. ಮೇಡಮ್, ಅವರೊಟ್ಟಿಗೆ ಮದುವೆ ಆಯಿತು, ಅವರು ಎಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲ ಹೋಗಬೇಕಾಯಿತು. ನೀವು CBSE ಸ್ಕೂಲ್, ICSE ಸ್ಕೂಲ್ನಲ್ಲಿ ಟೀಚ್ ಮಾಡಿದ್ದೀರಿ, ಹೇಗೆ ನಿಮಗೆ ಟೈಮ್ ಸಿಗ್ತಾ ಇತ್ತು? ಸಿ, ನನ್ನ ಪ್ರೊಫೆಷನ್ ಟೀಚಿಂಗ್, ದಟ್ಸ್ ಫಾರ್ ಶೂರ್. ನಾನು ಇನ್ನೂ ಏನೇನೋ ಇತ್ತು, ಐ ವಾಂಟೆಡ್ ಟು ಡೂ MSc ಆಲ್ಸೋ, ಮುಂದಕ್ಕೆ ಓದಬೇಕು ಅಂತ. ಬಟ್ ಮದುವೆ ಆಗೋಯ್ತು ತಕ್ಷಣ, ಒಂದೇ 1 ವರ್ಷ ಐ ಕುಡ್ ವರ್ಕ್. ವಾಪಸ್ ನಾನು ಯಾವ ಸ್ಕೂಲ್ನಲ್ಲಿ ಓದಿದ್ನೋ, ಹಿಯರ್ ಐ ಶುಡ್ ಮೆನ್ಷನ್ ಡಾಕ್ಟರ್ ಗೋಪಾಲಕೃಷ್ಣನ್ ವಾಸ್ ಆ ಪ್ರಿನ್ಸಿಪಲ್, ಹೂ ಇಸ್ ಚೇರ್ಮನ್ ನೌ ಆಫ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಚೈನ್ ಆಫ್ ಸ್ಕೂಲ್ಸ್. ಈ ವಾಸ್ ದಿ ಒನ್, ಅವ್ರು ನನ್ನನ್ನು ಅಲ್ಲಿಗೆ ಹೋಗೋಕ್ಕೆ ಗೈಡ್ ಮಾಡಿದ್ರು. ಅವ್ರು ಎಲ್ಲರೂ ಏನು ಮೆಡಿಕಲ್ ಇಂಜಿನಿಯರಿಂಗೇ ಓದಬೇಕು ಅಂತ, ದ ಡೇ ಯು ಗೋ ಆ್ಯಂಡ್ ಕಮ್ ಔಟ್ ಆಫ್ ದಟ್ ಸ್ಕೂಲ್ ಆಫ್ ದಟ್ ಕಾಲೇಜ್, ಇಲ್ಲಿ ನಿನಗೆ ಕೆಲಸ ಗ್ಯಾರಂಟಿ ಅಂತ. ಸೊ ನಾನು May 15 ಮುಗಿಸ್ದೆ, May 18 ಎಲ್ಲ ಖಾಲಿ ಮಾಡ್ಕೊಂಡು ಬಂದೆ ಮೈಸೂರು. May 18 ಐ ವಾಸ್ ವರ್ಕಿಂಗ್. ಸೊ ಹಿ ಕೆಪ್ಟ್ ಅಪ್ ಹಿಸ್ ವರ್ಡ್ಸ್. ಅಷ್ಟೊತ್ತಿಗೆ ವಿ ವೆರ್ ಎಂಗೇಜ್ಡ್ ಆಲ್ಸೋ. ಐ ಟೋಲ್ಡ್ ಹಿಮ್, ಸರ್, ಅಟ್ ದಿ ಮೋಸ್ಟ್ ಐ ಕ್ಯಾನ್ ವರ್ಕ್ ಫಾರ್ 1 ಇಯರ್ ಬಿಕಾಸ್ ಐ ವಿಲ್ ಬಿ ಮ್ಯಾರೀಡ್ ಅಂತ. ಅವರು ತುಂಬ, ಹಿ ಡಿಂಟ್ ವಾಂಟ್ ಟು ಲೀವ್ ಮೀ. ಪಾಪ, ದ ಲಾಸ್ಟ್ ಪೇ ವೆನ್ ಐ ವೆಂಟ್ ಟು ಟೇಕ್, ಹಿ ವಾಸ್ ರಿಯಲಿ, ಬೋಥ್ ಆಫ್ ದೆಮ್, ಹಸ್ಬೆಂಡ್ ಆ್ಯಂಡ್ ವೈಫ್, ಮಿಸಸ್ ಶಾಂತಮ್ಮ ಆ್ಯಂಡ್ ಡಾಕ್ಟರ್ ಗೋಪಾಲಕೃಷ್ಣನ್, ಇಬ್ಬರು ದೇ ವೆ ವೆರಿ ಸ್ಯಾಡ್ ದಟ್ ಐ ವಾಸ್ ಲೀವಿಂಗ್. ಆ್ಯಂಡ್ ಅವ್ರು ಏನೇನೋ ಒಂದು ಹೇಳಿದ್ರು ನೋಡು, 6 months ಯು ಲೈಕ್ ಯು ಕ್ಯಾನ್ ಸ್ಟೇ ಟುಗೆದರ್, ಲೈಕ್ ನಾನು 2 months ಅವ್ರು 2 months ಮಾಡಿಕೊಂಡು, ಆ್ಯಂಡ್ ಐ ಶುಡ್ ಕಂಟಿನ್ಯೂ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ಹಿ ಹ್ಯಾಡ್ ಲಾಟ್ಸ್ ಆಫ್ ದಿಸ್ ಒನ್ ಫಾರ್ ಮೀ, ಹಿ ವಾಂಟೆಡ್ ಮೀ ಟು ಕಂಟಿನ್ಯೂ ದೇರ್. ಬಟ್ ನ್ಯಾಚುರಲಿ, ಬೀಯಿಂಗ್ ಎನ್ ಆರ್ಮಿ ಮ್ಯಾನ್, ಇಟ್ಸ್ ಅ ಟಫ್ ಲೈಫ್. ಆರ್ಮಿ ಇಸ್ ಯುವರ್ ಸ್ಪೆಷಲೈಸ್ಡ್ ಆಲ್ಸೋ ಮ್ಯಾಥ್ಸ್ ಆರ್ ಫಿಸಿಕ್ಸ್? ಇಲ್ಲ, ಕೆಮಿಸ್ಟ್ರಿ, ಬಾಟ್ನಿ, ಜುವಾಲಜಿ. ಅವ್ರು ಮ್ಯಾಥ್ಸ್ 1 ವರ್ಷ ಕಲಿಸಿದ್ರಂತೆ. ಬಟ್ ನಾನು 12th ತನಕ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್, 10th ತನಕ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಕಲ್ತಿದ್ದೀನಿ ಅಪ್ ಟು 12th CBSE ಆ್ಯಂಡ್ ICSE ಸ್ಕೂಲ್ಸ್ನಲ್ಲಿ. ಸೊ ಸ್ವಲ್ಪ ಸಿಲೆಬಸ್, ನಮ್ಮ ಕಾಲೇಜ್ನಲ್ಲಿ ಸಿಲೆಬಸ್ ವಾಸ್ ವೆರಿ ಹೈ ಬಿಕಾಸ್ ಇಟ್ ವಾಸ್ ದ ಬುಕ್ಸ್ ದಟ್ ವಿ ಹ್ಯಾಡ್ ವಾಸ್ ಫ್ರಮ್ NCERT, ನಾಟ್ ಲೈಕ್ ದ ಸ್ಟೇಟ್ MSc. ಯಾ, ಇವಾಗಲೂ ಅಷ್ಟೇ. ಸಿ, ದ ಸ್ಟೇಟ್ ಅಂಡರ್ ಗ್ರ್ಯಾಜುಯೇಟ್ ಸಿಲೆಬಸ್ ಇಸ್ ಡಿಫ್ರೆಂಟ್ ಫ್ರಾಮ್ ವಾಟ್ ವಿ ಹ್ಯಾವ್, ವಾಟ್ ವಿ ಹ್ಯಾಡ್ ಆ್ಯಂಡ್ ವಾಟ್ ವಿ ಹ್ಯಾವ್ ಆಲ್ಸೋ. ಸೊ ಆರ್ ಲೆವೆಲ್ ವಾಸ್ ವೆರಿ ಹೈ. ಸೊ ದಟ್ ವೇ ಐ ಹ್ಯಾಡ್ ಅ ವೆರಿ ಗುಡ್ ಬ್ಯಾಕ್ಗ್ರೌಂಡ್ ಫ್ರಾಮ್ ದ ಕಾಲೇಜ್, ಫ್ರಾಮ್ ರೀಜನಲ್ ಕಾಲೇಜ್ ಆಫ್ ಎಜುಕೇಶನ್. ಸೊ ದಟ್ಸ್ ಇಟ್. ಬಟ್ ಇವ್ರು ಎಲ್ಲೆಲ್ಲಿ ಹೋದರೂ, ವೇರೆವರ್ ಐ ಗಾಟ್ ಅ ಚಾನ್ಸ್ ಐ ವರ್ಕ್ಡ್ ತುಂಬ ಸ್ಕೂಲ್ಸ್ನಲ್ಲಿ ಅಕ್ರಾಸ್ ದಿ ಕಂಟ್ರಿ, ಆರ್ಮಿ ಸ್ಕೂಲ್ಸ್, ದೆನ್ ICSE ಕಾನ್ವೆಂಟ್ಸ್, ದೆನ್ ಪಬ್ಲಿಕ್ ಸ್ಕೂಲ್ಸ್ನಲ್ಲಿ ಹ್ಯಾವ್ ಬೀನ್ ವರ್ಕಿಂಗ್. ಎಲ್ಲಿ ಹೋದರೂ ಟೇಕನ್ ದ ಡೋರ್, ಲೈಕ್ ಐ ವುಡ್ ಬಿ ದ ಫಸ್ಟ್ ಚಾಯ್ಸ್, ನೋ ಇಂಟರ್ವ್ಯೂ ಫಾರ್ ಮೀ. ಇನ್ ಫ್ಯಾಕ್ಟ್ ಐ ವುಡ್ ಬಿ ಆಸ್ಕ್ಡ್ ಟು ಗಿವ್ ಡೆಮೋ ಕ್ಲಾಸಸ್ ಟು ದಿ ಟೀಚರ್ಸ್ ಬಿಕಾಸ್ ಒನ್ ವಾಸ್ ದಟ್ ವಾಸ್ ಐ ವಾಸ್ ವಂಡರಿಂಗ್ 25 ಟೀಚರ್ಸ್, 25,000 ಟೀಚರ್ಸ್ ಯು ಹ್ಯಾವ್ ಟ್ರೈನ್ಡ್. Great. That is to use the multimedia, to bring multimedia into the classroom. Avaga computer was very very new, nobody knew about it. So nan I was chosen as a Pune city coordinator. Initially they started only for the city itself, they wanted only to be within the city, Pune city limits. So then I thought, why only the city teachers, urban teachers should get the benefit? This was a tie up with Microsoft and Intel. So I thought, no, I should take it to the
ರೂರಲ್ ಏರಿಯಾಸ್. ದಟ್ ವಾಸ್ ಯುವರ್ ಇಂಟೆನ್ಷನ್? ಯಾ, ಮೈ ಇಂಟೆನ್ಷನ್. ಸೊ ದೋ ದೇರ್ ವಾಸ್ ಲಿಟಲ್ ರೆಸಿಸ್ಟೆನ್ಸ್ ಫ್ರಮ್ ದಿ ಹೈಯರ್ ಅಪ್ಸ್, ನಾನು ಕೇರ್ ಮಾಡಲಿಲ್ಲ. ಐ ವಾಂಟೆಡ್ ಮ್ಯಾಕ್ಸಿಮಮ್ ಟೀಚರ್ಸ್ ಟು ಗೆಟ್ ಬೆನಿಫಿಟ್, ಆ್ಯಂಡ್ ಎಸ್ಪೆಷಲಿ ದಿ ರೂರಲ್ ಸ್ಕೂಲ್ಸ್ ಐ ವಾಂಟೆಡ್ ದೆಮ್ ಟು ಬಿ ಬೆನಿಫಿಟ್. ಬೆನಿಫಿಟ್ ಗೋಸ್ ಟು ದ ಚಿಲ್ಡ್ರನ್. ಚಿಲ್ಡ್ರನ್ ಬಿಕಾಸ್ ಮೋರ್ ಇಂಪಾರ್ಟೆಂಟ್. ಸಿ ದ ಯಾ, ವೆನ್ ಟೀಚರ್ ಶೋಸ್ ಮಲ್ಟಿಮೀಡಿಯಾ ಲೆಸನ್ ಪ್ಲಾನ್ ಇರಲಿ ಅಥವಾ ಮಲ್ಟಿಮೀಡಿಯಾ ಟೀಚಿಂಗ್, the concepts will be very clear for the children. Yes. Namdella chemistry on the atom andre enu we have to imagine, but here a child can see what an atom is and its components. Mm. So adike that was the thing, and I had a very strong team. Mm. I should mention they gave me full support, and we worked as a team. And great. ಇದರ ನಡುವೆ ನಿಮಗೆ ಮಿಲಿಟರಿ ಎಲ್ಲ ಕ್ವಾಲಿಟೀಸ್ ಇದೆ. ಒಬ್ಬ ಸೈನಿಕನಿಗಿರುವಂಥದ್ದು ಧೈರ್ಯವಂಥದ್ದು, ಮುಂದೆ ಹೋಗುವಂಥದ್ದು. ನೀವು ಟ್ರಕ್ಕಿಂಗ್ನಲ್ಲಿದ್ದೀರಿ, ಪೆರು ಹೋಗ್ತೀರಿ, ಪೆರು ಅದರ ಬಗ್ಗೆ ಸ್ವಲ್ಪ ಹೇಳಿ. ಪೆರುಗೆ ಯಾ, ಇಟ್ ವಾಸ್ ಅ 4 days ಟ್ರೆಕ್. ನಾವು ಅಲ್ಲಿ ಇನ್ ಅ ಗ್ರೂಪ್ ಪರ್ ಡೇ ಓನ್ಲಿ 200 ಪೀಪಲನ್ನು ಅಲೌ ಮಾಡ್ತಾರೆ, ಆ್ಯಂಡ್ ಇನ್ ದಟ್ 200 ಪೀಪಲ್ ನಮ್ಮ ಗ್ರೂಪ್ ಈಚ್ ಗ್ರೂಪ್ ವಿಲ್ ಹ್ಯಾವ್ ಜಸ್ಟ್ 14 ಪೀಪಲ್. ಅದಕ್ಕೆ ಮೆಡಿಕಲ್ ಟೆಸ್ಟ್ ಇರುತ್ತಾ? ಯಾಕಂದ್ರೆ ಯಾ ಮೆಡಿಕಲ್ ಟೆಸ್ಟ್ ಇರುತ್ತೆ. ಯು ಹ್ಯಾವ್ ಟು ಬಿ ಫಿಟ್, ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್. ಯಾಕಂದ್ರೆ ನಿಮಗೆ ಏನು ಒಂದು ಇದು ಎಷ್ಟು ಕಠಿಣ ಅಂದರೆ, ಒಂದು ಶಾಪ್ ಇಲ್ಲ, ಒಂದು ನೀರು ಕುಡಿಯೋಕೆ ಒಂದು ಅಂಗಡಿ ಕೂಡ ಇಲ್ಲ. ದೇರ್ ಇಸ್ ನಥಿಂಗ್. ದೇ ವಾಂಟ್ ಟು ಮೇಂಟೈನ್ ದಿ ನ್ಯಾಚುರಲ್ ದಿಸ್ ಒನ್. ಸೊ ಅಲ್ಲಿ ಏನೂ ಇಲ್ಲ ನಿಮಗೆ, ಇಟ್ ಇಸ್ ಜಸ್ಟ್ ಟ್ರೆಕಿಂಗ್. ಇನ್ನೇನೂ ಇಲ್ಲ ನಿಮಗೆ, ಒಂದು ಕೂತ್ಕೊಳ್ಳೋಕೆ ಒಂದು ಬೆಂಚ್ ಕೂಡ ಇರೋಲ್ಲ. ಸೊ ಯು ಹ್ಯಾವ್ ಟು ಕೀಪ್ ಆನ್ ಮೂವಿಂಗ್. ಅದೇ ಯು ಹ್ಯಾವ್ ಟು ಬಿ ವೆರಿ ಟಫ್. ಆ್ಯಂಡ್ ಲೈಕ್ ಇಷ್ಟು ಟೈಮ್ ಹೇಳಿಬಿಡ್ತಾರೆ, ಈ ಟೈಮ್ನಲ್ಲಿ ಯು ಹ್ಯಾವ್ ಟು ರೀಚ್ ದೇರ್ ಅಂತ, ಯು ಹ್ಯಾವ್ ಟು ರೀಚ್ ದೇರ್. ದೆನ್ ಟೆಂಟ್ಸ್ನಲ್ಲಿ ಇದ್ವಿ ಎಲ್ಲ ಕಡೆನೂ. ಒಂದು ಅಡ್ವಾನ್ಸ್ ಪಾರ್ಟಿ ಹೋಗಿ ಮುಂಚೆನೇ ಎಲ್ಲ ಸೆಟ್ ಮಾಡುತ್ತೆ, ಆ್ಯಂಡ್ ಬೈ ದ ಟೈಮ್ ವಿ ರೀಚ್ ಹೇಳಿಬಿಡ್ತಾರೆ ಈ ಟೈಮ್ನಲ್ಲಿ ಈ ದಿನ ಈ ಟೈಮ್ನಲ್ಲಿ. ವೆದರ್ ಕಂಡೀಷನ್ ಹೇಗೆ? ವೆದರ್ ಕಂಡೀಷನ್ಸ್ ಮಳೆ ಬರುತ್ತೆ, ಬಿಸಿಲಿರುತ್ತೆ, ಯು ಕ್ಯಾನ್ ಸಿ ಆಲ್ ಟೈಪ್ಸ್ ಆಫ್ ಕಂಡೀಷನ್ಸ್. ಜಸ್ಟ್ ಲೈಕ್ ನಾರ್ತ್ ಈಸ್ಟ್. ಯಾ, ಲೈಕ್ ಆ ಹಿಮಾಲಯಸ್ ಕೂಡ, ಹಿಮಾಚಲ್ ಪ್ರದೇಶ, ಉತ್ತರಾಂಚಲ್, ಲೇ ಲಡಾಕ್ ತಗೊಂಡ್ರು ಹಾಗೆ ಇರುತ್ತೆ. ಸೊ ಅದೇ, ಇಟ್ ವಾಸ್ ಟಫ್ ಇದು. ಬಟ್ ಇನ್ ದಟ್ 14 ಮೆಂಬರ್ ಇದರಲ್ಲಿ ವಿ ವೇ 8 ಆಫ್ ಅಸ್ ವೇರ್ ಫ್ರಮ್ ದಿ ಫ್ಯಾಮಿಲಿ. ನಾವು 8 ಜನ, ಮೈ ಫ್ಯಾಮಿಲಿ ಆ್ಯಂಡ್ ಮೈ ಬ್ರದರ್ಸ್ ಫ್ಯಾಮಿಲಿ, ನಾವೇ 8 ಜನ ಇದ್ವಿ. ಇನ್ನು ಮಿಕ್ಕಿದ 6 ಜನದಲ್ಲಿ ಇಬ್ಬರು ಯು ಕೆನವರು, ಇಬ್ಬರು ಯು ಎಸ್ನವರು, ಇಬ್ಬರು ಆಸ್ಟ್ರೇಲಿಯನ್ಸ್. ಆ್ಯಂಡ್ ಆ ಗ್ರೂಪ್ನಲ್ಲಿ ವಿ ವೇ ದಿ ಸೀನಿಯರ್ ಮೋಸ್ಟ್. ಹಿ ಹ್ಯಾಡ್ ಕ್ರಾಸ್ 60, ಐ ವಾಸ್ ಅರೌಂಡ್ 56. ಗ್ರೇಟ್. ಈವನ್ ಟುಡೇ ದಿಸ್ ಲಾಸ್ಟ್ ಅಕ್ಟೋಬರ್ ಆಲ್ಸೋ ಶಿ ವೆಂಟ್ ಟು ಉತ್ತರಾಖಂಡ್, ಕೇದಾರನಾಥ್, ಬದ್ರಿನಾಥ್. ಬೈ ಫುಟ್ ಶಿ ಹಸ್ ಗಾನ್ ಇಂಟು. ಇಲ್ಲ, ಐ ಡಿಂಟ್ ಗೋ ಬೈ ಫುಟ್, ಬಟ್ ವಿ ಟ್ರೆಕ್ಡ್ ಅ ಲಾಟ್. ವಿ ಡಿಂಟ್ ಹ್ಯಾವ್ ಟೈಮ್ ಟು ಡೂ ಬೈ ಫುಟ್, ವೇರ್ ಎವರ್ ಪಾಸಿಬಲ್ ವಿ ಹ್ಯಾವ್ ಡನ್. ಬಟ್ ಕೇದಾರನಾಥ್ ಐ ವೆಂಟ್ ಬೈ. ಇಲ್ಲದಿದ್ರೆ ನಿಮಗೆ 2-3 days ಇರಬೇಕು, ವೆದರ್ ಪ್ಯಾಕ್ ಆಗೋಯಿತು. ಸೊ ಆರ್ಮಿ ಶಿ ಇಸ್ ವೆರಿ ಫಾಂಡ್ ಆಫ್ ಮೌಂಟೇನ್. ಶಿ ಹಸ್ ಗಾನ್ ರೈಟ್ ಅಪ್ ಟು ಸಯಾಚಿನ್. ಶಿ ಹಸ್ ಕಮ್ ಸಯಾಚಿನ್ ಬೇಸ್ ಮೈನಸ್ ಡಿಗ್ರಿ ಮೈನಸ್ 10 ಫ್ರಮ್ ವೇ ದೇ ಸ್ಟಾರ್ಟ್ ದ ಅಲ್ಲಿ ತನಕ ಹೋಗಿದ್ದೀನಿ. ಈ ಕಾರ್ಗಿಲ್ ವಾರ ಆದಂತ ಪ್ಲೇಸ್ ಆ ಕಡೆಗೆಲ್ಲ ಕಾರ್ಗಿಲ್ಗೆ ಹೋಗಿದ್ದೀವಿ, ಸುಮಾರು ಸಲ ಹೋಗಿದ್ದೀವಿ. ನಮ್ಮ 87 88 ನನಗೆ ಸ್ವಲ್ಪ ದಿನ ನಾನು ಉಧಂಪುರ್ನಲ್ಲಿ ಪೋಸ್ಟ್ ಆಗಿದ್ದೆ, ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ. ಅಲ್ಲಿಂದ ಲಡಾಖಿಗೆ ಹೋಗ್ಬೇಕಾಗಿ ಬಂತು. ನಾನು 3 ತಿಂಗಳು ಅಲ್ಲಿ ಟೆಂಪ್ರರಿಯಾಗಿ ಹೋದೆ ಅಲ್ಲಿ ಹಾಸ್ಪಿಟ್ಲಿಗೆ. ಆಗ ಸರ್ಜನ್ ಆಗಿದ್ದೆ ಆಲ್ರೆಡಿ, ENT ಸರ್ಜನ್. ದೆನ್ ದೇ ಆಲ್ಸೋ ಕೇಮ್, ಮೈ ಡಾಟರ್ ಆ್ಯಂಡ್ ಶೀ ಕೇಮ್. ಆಫ್ಟರ್ ದಟ್ ವಿ ಆರ್ ಇನ್ ಲವ್ ವಿತ್ ಮೌಂಟೇನ್ಸ್, ವಾಟ್ ಎವರ್ ಆಪರ್ಚುನಿಟೀಸ್ ವಿ. ಸೊ ಯು ಆರ್ ದ ಲವರ್ಸ್ ಆಫ್ ಬೌಂಟಿ ಆಫ್ ನೇಚರ್. ಎಸ್, ಅಬ್ಸಲ್ಯೂಟ್ಲಿ. ಇಟ್ಸ್ ಅ ವೆರಿ ವೆರಿ ಡಿಫ್ರೆಂಟ್ ಫೀಲಿಂಗ್ ಆಲ್ ಟುಗೆದರ್. ಯಾ, ಮೈಸೂರಿನ ವಾತಾವರಣ ಹಾಗೆ ಬೆಂಗಳೂರಿನ ವಾತಾವರಣ ಸ್ವಲ್ಪ ಬೇರೆ. ಇದರ ನಡುವೆ ನಿಮಗೆ ನೇಚರ್ನ ಮೇಲೆ ಪ್ರೀತಿ ಇಬ್ಬರಿಗೂ ಕೂಡ ಬಂದಿದೆ ಅಂತ ಹೇಳಿದ್ರೆ ಒಂದು ರೀತಿಯ ಬೆಸುಗೆ ಆಗಿದೆ ಅಂತ ಅರ್ಥ. ಈ ನೇಚರ್ನ ಮೇಲೆ ಅಷ್ಟು ಪ್ರೀತಿ ಯಾಕೆ? ನೇಚರ್ನ ಪ್ರೀತಿ ಅಂದರೆ ನೇಚರ್ ಇಟ್ ಸೆಲ್ಫ್ ವಿಲ್ ಬ್ರಿಂಗ್ ದಟ್ ಫೀಲಿಂಗ್ ಇನ್ ಯು, ದ ನೇಚರ್ಸ್ ಬೌಂಟಿ, ದ ವೇ ಇಟ್ ಇಸ್ ಸಪೋರ್ಟಿಂಗ್ ಆಲ್ ಕೈಂಡ್ಸ್ ಆಫ್ ಕ್ರೀಚರ್ಸ್ ಫ್ರಮ್ ಇನ್ಸೆಕ್ಟ್ಸ್ ಟು ಮ್ಯಾನ್, ದ ಗ್ರೀನರಿ, ದ ವೇಗರೀಸ್ of the vastness of differences of the. I want to make a comment. See, army nalli wherever you wherever posting. We have stayed in the army initially, some far flung areas nalli idivi, and army nalli nature, there is no dearth for nature.
ಆ್ಯಂಡ್ ಎಂತೆಂಥ ಒಳ್ಳೊಳ್ಳೆ ಪಾಕೆಟ್ಸ್ನಲ್ಲಿ ದೇ ಹ್ಯಾವ್ ದೇರ್ ಕ್ಯಾಂಪ್ಸ್ ಕ್ಯಾಂಟೋನ್ಮೆಂಟ್ ಏರಿಯಾಸ್ ಅದೇ ದಟ್ ವಿಲ್ ಮೇಕ್ ಯು ಲವ್ ನೇಚರ್ ಸೊ ವೇರ್ ಆ್ಯಸ್ ಅ ಸಿವಿಲಿಯನ್ ಐ ವಿಲ್ ನಾಟ್ ಬಿ ಏಬಲ್ ಟು ಗೋ ಬಟ್ ಆರ್ಮಿ ವಿಲ್ ಗಿವ್ ಯು ದಟ್ ಪ್ರಾವಿಷನ್ ದಟ್ ಇದೆ ಹೋಗೋಕ್ಕೆ ಸೊ ಇಲ್ಲಿ ಐ ವಾಂಟೆಡ್ ಟು ಸೇ ಒನ್ ಯು ನೋ ಹಾಸ್ಪಿಟಲ್ MH ಶಿಮ್ಲಾ ಹಾಸ್ಪಿಟಲ್ ಇಟ್ ವಾಸ್ ಆನ್ ಅ ಮೌಂಟನ್ ವಿಚ್ ಹ್ಯಾಡ್ ಒನ್ ಸ್ಲೈಡ್ ದಿಸ್ ಒನ್ ಯು ನೋ ಅದು ಅಫ್ ಕೋರ್ಸ್ ಇಟ್ ಕಾಟ್ ಫೈರ್ ಆ್ಯಂಡ್ ಇದಾಗೋಯ್ತು ಡಿಸ್ಟ್ರಾಯ್ ಆಗೋಯ್ತು ಬಟ್ ದ ಪ್ಲೇಸ್ ವೇರ್ ಇಟ್ ವಾಸ್ ಲೊಕೇಟೆಡ್ ವಾಸ್ ಹೆವನ್ ಯು ಕುಡ್ ಗೆಟ್ 360 degrees ದಿಸ್ ಒನ್ ಆ್ಯಂಡ್ ದಿ ಹಾಸ್ಪಿಟಲ್ ವಾಸ್ ಜೆಟಿಂಗ್ ಔಟ್ ಆಫ್ ದ ಮೌಂಟನ್ಸ್ ಇಟ್ ವಾಸ್ ಸೋ ಬ್ಯೂಟಿಫುಲ್ ವೆರಿ ಪಿಕ್ಚರಿಸ್ಕ್ ಸೊ ಫ್ರಮ್ ಡೇ ಒನ್ ಆರ್ಮಿನಲ್ಲಿದ್ದು ವಿ ಸ್ಟೇ ವಿತ್ ಇನ್ ನೇಚರ್ ಅಮಾಂಗ್ಸ್ಟ್ ಇದು ಸೊ ದಟ್ ಆಸ್ ದಿ ಇಯರ್ಸ್ ಪಾಸ್ಟ್ ವಿ ಸ್ಟಾರ್ಟೆಡ್ ಲವಿಂಗ್ ನೇಚರ್ ಮೋರ್ ಆಸ್ ಯು ಮೆನ್ಷನ್ ಯುವರ್ ಡಾಟರ್ ವಾಸ್ ಅಕಂಪನಿಡ್ ಯು ಓಕೆ ನಿಮ್ಮ 41 ವರ್ಷಗಳ ಮದುವೆಯ ಜೀವನದಲ್ಲಿ ಇನ್ನೇನು ಗೋಲ್ಡನ್ ಜೂಬ್ಲಿಗೆ ಹೋಗ್ತೀರಿ ನೀವು ನಾವು ದೈಜ್ ವರ್ಲ್ಡಿಂದ ಅಡ್ವಾನ್ಸ್ ವಿಶ್ ಮಾಡ್ತೇವೆ ಗೋಲ್ಡನ್ ಕಪಲ್ ಅಂತೇಳಿ ನಿಮ್ಮ ಮಕ್ಕಳ ಬಗ್ಗೆ ಹೇಳಿ ಇಬ್ಬರು ಹುಡುಗಿಯರು ಭಾಗ್ಯಲಕ್ಷ್ಮಿ ಮುತ್ತುಲಕ್ಷ್ಮಿ ವಿ ವಾಂಟೆಡ್ ಡಾಟರ್ಸ್ ಓನ್ಲಿ ಅಟ್ ಲೀಸ್ಟ್ ಐ ಮೀನ್ ಒನ್ ಡಾಟರ್ ಅಂತ ಬಟ್ ದ ಸೆಕೆಂಡ್ ಒನ್ ವಾಸ್ ಐ ರಿಯಲಿ ವಾಂಟೆಡ್ ಟು ಹ್ಯಾವ್ ಅ ಡಾಟರ್ ಸೊ ದೊಡ್ಡ ಮಗಳು ಅವಳು ಪೂರ್ತಿ ಆರ್ಮಿ ಸ್ಕೂಲ್ನಲ್ಲೇ ಓದಿ ಆ್ಯಂಡ್ ಬ್ಯಾಂಗ್ಳೂರ್ನಲ್ಲಿ BMSನಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾಳೆ ಅಲ್ಲಿಂದ ಕಾರ್ನೆಲ್ನಲ್ಲಿ ಶಿ ಡಿಡ್ ಅವರ್ ಪೋಸ್ಟ್ ಗ್ರ್ಯಾಜುಯೇಷನ್ ಆ್ಯಂಡ್ ಅಲ್ಲಿಂದ ದಟ್ ವಾಸ್ ಇನ್ ಶಿ ವೆಂಟ್ ಟು US ಇನ್ 2008 ಅದಾದಮೇಲೆ ಅಲ್ಲೇ ಅವಳಿಗೆ ಜಾಬ್ ಸಿಕ್ತು ದ ಟು ಪೀಕ್ ಆಫ್ ರೆಸಿಷನ್ ಶಿ ಗಾಟ್ ಅ ಜಾಬ್ ಐ ಮೀನ್ ಗ್ರೇಟ್ 2008 ಯಾ ಇಟ್ ವಾಸ್ ರೆಸಿಷನ್ 2010 ಶಿ ಕಂಪ್ಲೀಟೆಡ್ ಅ ಕೋರ್ಸ್ ಆ್ಯಂಡ್ ಇಮಿಡಿಯೇಟ್ಲಿ ದೇ ಟುಕ್ ನ್ಯೂಯಾರ್ಕ್ನಲ್ಲಿ ಸಿಕ್ತು ಆ್ಯಂಡ್ ಫ್ರಮ್ ದೆನ್ ಆನ್ ದೇರ್ ವಾಸ್ ನೋ ಲುಕಿಂಗ್ ಬ್ಯಾಕ್ ಫಾರ್ ಹರ್ ಮೈ ಸೆಕೆಂಡ್ ಡಾಟರ್ ಒಂದು ಇನ್ಸಿಡೆಂಟ್ಸ್ ಅಂದ್ರೆ ಕೋ ಇನ್ಸಿಡೆಂಟ್ಸ್ ಬೇಸಿಕಲಿ ಬೋತ್ ದ ಡಾಕ್ಟರ್ಸ್ ಡಾಟರ್ಸ್ ಆರ್ ಬಾರ್ನ್ ಇನ್ ಒನ್ ಇನ್ ನೀಲಗಿರಿ ಹಿಲ್ಸ್ ದ ಎಲ್ಡರ್ ಒನ್ ಶಿ ವಾಸ್ ಬಾರ್ನ್ ಇನ್ ವೆಲ್ಲಿಂಗ್ಟನ್ ನೀಲಗಿರೀಸ್ ದ ಸೆಕೆಂಡ್ ಡಾಟರ್ ವಾಸ್ ಬಾರ್ನ್ ಇನ್ ಉದಂಪುರ್ ಅಗೇನ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ ಇನ್ ದ ಹಿಲ್ಸ್ ಸೊ ಬೋತ್ ಆಫ್ ದೆಮ್ ವರ್ ಬಾರ್ನ್ ದೇರ್ ಅಂಡ್ ದಟ್ ಇಸ್ ದ ಲವ್ ಫಾರ್ ನೇಚರ್ ಎರಡನೇ ಮಗಳ ಹೆಸರು ಶ್ರುತಿ ಶ್ರುತಿ ಎರಡನೇ ಮಗಳ ಹೆಸರು ಕ್ಷಿಪ್ರ ಅವಳು ಶಿ ವಾಸ್ ಬಾರ್ನ್ ಇನ್ ಉದಂಪುರ್ ಇನ್ 1989 ಮತ್ತು ಅವರಿಬ್ಬರ ಎಜುಕೇಷನ್ ಕೂಡ ಶುರುವಾತಿನ ಎಜುಕೇಷನ್ ಆರ್ಮಿ ಸ್ಕೂಲಲ್ಲಿತ್ತು ಮತ್ತು ನಾನು 1995 ನನಗೆ ಪೂನಾದಲ್ಲಿ ಪೋಸ್ಟಿಂಗ್ ಆಯಿತು ಅಲ್ಲಿ ಸುಮಾರು ದಿನ ಇರಬೇಕಾಯಿತು AFMCಯಲ್ಲಿದ್ದೆ ಹಾಗಾಗಿ ಸುಮಾರು ದಿನ ಪೂನಾದಲ್ಲಿದ್ವಿ ದೊಡ್ಡ ಮಕ್ಕಳು 6th-12th ಪೂನಾದಲ್ಲಿ ಎಜುಕೇಷನ್ ಆಯಿತು ಚಿಕ್ಕ ಮಕ್ಕಳು 1st-ಇಂದ ಅವಳ ಲಾ ಕಂಪ್ಲೀಟ್ ಮಾಡೋವರೆಗೆ ಪೂರ್ತಿ ಪೂನಾದಲ್ಲೇ ಓದಿದ್ದವು ಶಿ ವೆಂಟ್ ಫಾರ್ ಲಾ ಶಿ ಡಿಡ್ ಲಾ ಎಲ್ಡರ್ ಡಾಟರ್ ಡಿಡ್ ಇಂಜಿನಿಯರಿಂಗ್ ಯಂಗರ್ ಡಾಟರ್ ಡಿಡ್ ಲಾ ಶಿ ವಾಸ್ ಅ ಟಾಪರ್ ಇನ್ ಲಾ ಬಟ್ ಶಿ ಡಿಡ್ ನಾಟ್ ಪ್ರಾಕ್ಟಿಸ್ ಲಾ ಶಿ ಇಸ್ ಮೂವ್ಡ್ ಇನ್ ಟು ಅ ಡಿಫ್ರೆಂಟ್ ಫೀಲ್ಡ್ ಶಿ ಇಸ್ ಅ ಟೆಕ್ನಿಕಲ್ ಪ್ರೊಡ್ಯೂಸರ್ ಫಾರ್ ಲೈವ್ ಮ್ಯೂಸಿಕ್ ಶೋಸ್ ಶಿ ಇಸ್ ಬೇಸ್ಡ್ ಇನ್ ಮುಂಬೈ ಶಿ ಇಸ್ ಹ್ಯಾವಿಂಗ್ ಅ ವೆರಿ ಗುಡ್ ಕ್ಯಾರಿಯರ್ ದ ಎಲ್ಡರ್ ಡಾಟರ್ ಇಸ್ ವಂಡರ್ಫುಲ್ ಶಿ ಇಸ್ ಆಲ್ರೆಡಿ ಅ ಡೈರೆಕ್ಟರ್ ಆಫ್ ಎಂಜಿನಿಯರಿಂಗ್ ಇನ್ ನ್ಯೂಯಾರ್ಕ್ ಅಲ್ಲಿ ವಿ ಗಾಟ್ ಸನ್ ಇನ್ ಲಾ ಆಲ್ಸೋ ಎಲ್ಡರ್ ಡಾಟರ್ ಇಸ್ ಮ್ಯಾರಿಡ್ ಶಿ ಈಸ್ ಆಲ್ಸೋ ವರ್ಕಿಂಗ್ ಇನ್ ನ್ಯೂಯಾರ್ಕ್ ಆ್ಯಂಡ್ ಈ ವಾಸ್ ಫ್ರಮ್ ಆರ್ವಿ ಕಾಲೇಜ್ ಈಸ್ ಆಲ್ಸೋ ಅನ್ ಎಂಜಿನಿಯರ್ ಸೊ ಫಾರ್ ದಿ ಚಿಲ್ಡ್ರನ್ ಹ್ಯಾವ್ ಗಿವನ್ ಅಸ್ ಲಾಟ್ ಆಫ್ ಪ್ಲೆಷರ್ ದೇ ಹ್ಯಾವ್ ಎಕ್ಸೆಲ್ ಇನ್ ವಾಟ್ ಎವರ್ ದೇ ವಾಂಟೆಡ್ ಟು ಡೂ ಯು ಆರ್ ದಿ ಪ್ರೌಡ್ ಓನ್ಲಿ ಥಿಂಗ್ ಇಸ್ ವಿ ಹ್ಯಾವ್ ಸಪೋರ್ಟೆಡ್ ದಮ್ ದ ಫುಲ್ಲೆಸ್ ವಾಟ್ ಎವರ್ ದೇ ವಾಂಟೆಡ್ ಟು ಡೂ ವಿ ಆರ್ ದೇ ಆರ್ ಆಲ್ Yes. Now, both of them are excellent swimmers. The elder one also, was a, used to ride. Hege maravo hage falago. Falago. And both of them are fond of deep sea diving. Oh. They are accomplished deep sea divers. Dhairya ide anta aitu. Avarge dhairya army. Avarge bandirodu because of the opportunities army gives to the children. That I mean
that I must make a mention, because generally army children are privileged ones. They are really a privileged lot. ಅವ್ರಿಗೆ ಧೈರ್ಯ ಇರಲಿ, ಒಂದೇನಾದ್ರು ಒಂದು ಮಾಡಬೇಕು ಅಂತ ಇರಲಿ, ಹಾರ್ಸ್ ರೈಡಿಂಗ್ ಅಥವಾ ಯಾವುದಕ್ಕಾದರೂ ಒಂದು ಪರ್ಸ್ಯೂ ಮಾಡಿ. ಇವಾಗಲೂ ಹಾರ್ಸ್ ರೈಡಿಂಗ್ ಬಿಡಿ ಮೇಡಮ್, ಹಾರ್ಸನ್ನು ಬೆನ್ನಿನ ಮೇಲೆ ಹತ್ತುವುದೇ ಒಂದು ತ್ರಾಸದಾಯಕ ಕೆಲಸ. ಫಸ್ಟ್ ಯು ಟು ಜಂಪ್. Army plays a very big role in the personality development of children. You will see achievers, lot of achievers. It's not about only education, it's about the holistic development, about opportunities to learn new things, be with people, adjustment, adaptability. So these are the things, because every 3 years they keep changing school. ಪ್ರತಿ ವರ್ಷ ಪ್ರತಿ ಮೂರು ವರ್ಷಕ್ಕೆ ಹೊಸ ಸ್ನೇಹಿತರನ್ನು ಮಾಡಬೇಕು, ಹೊಸ ಟೀಚರ್ಸ್ ಜೊತೆ ಇಂಟರಾಕ್ಟ್ ಮಾಡಬೇಕು. ಸೊ ದಿಸ್ ಬ್ರಿಂಗ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಅಬ್ಸಲ್ಯೂಟ್ಲಿ ಯೆಸ್ ಮೇಡಮ್. ನೀವು ಟ್ರಕ್ಕಿಂಗ್ ಹೋಗ್ತೀರಿ, ಇದರ ನಡುವೆ ಟೀಚಿಂಗ್ ಟೀಚ್ ಮಾಡ್ತೀರಿ, ಟೀಚರ್ಸ್ನವ್ರಿಗೆ ಟ್ರೈನಿಂಗ್ ಮಾಡ್ತೀರಿ, ಇದರ ನಡುವೆ ಓದ್ತೀರಿ, ಅದರ ನಡುವೆ ವೀಣಾ ವಾದನೆಯಲ್ಲಿ ಕಲಿತೀರಿ, ಹೇಗೆ ಇಂಟ್ರೆಸ್ಟ್ ಬಂತು? ವೀಣಾ ನಾನು ಐ ಸ್ಟಾರ್ಟೆಡ್ ವೀಣಾ ವೆನ್ ಐ ವಾಸ್ ಓನ್ಲಿ 8 ಇಯರ್ಸ್ ಓಲ್ಡ್. ಓ, ಆವಾಗಲಿಂದ. ಯಾರಾದರೂ ಮನೆಯಲ್ಲಿ ಸಂಗೀತಗಾರರು ಇದ್ದರ? ನಮ್ಮ ಮನೆಯಲ್ಲಿ ಇದ್ದಾರೆ, ನಮ್ಮ ತಂದೆ ಕಡೆ ಎಲ್ಲ ವೀಣೆ ದೊರೆಸ್ವಾಮಯ್ಯಂಗಾರು, ಎಂ ಜೆ ಶ್ರೀನಿವಾಸ ಅಯ್ಯಂಗಾರೆಲ್ಲ ವೀಣಾ ವಾದಕರೆ. ಇವಾಗ ಅವ್ರ ಮಕ್ಕಳು ಫ್ಲೂಟಿಸ್ ಎಲ್ಲ ಇದ್ದಾರೆ. ಸೊ ಇಟ್ಸ್ ತುಂಬ ಜನ ಇದ್ದಾರೆ ಮ್ಯೂಸಿಷಿಯನ್ಸ್ ಮನೆಯಲ್ಲಿ ಹಾಗೆ. ಬಟ್ ನನಗೆ ಅದು ಪರ್ಸ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಹಾಸ್ಟೆಲು ಹೋದಾಗ ನನಗೆ ಐ ಡಿಂಟ್ ಟೇಕ್ ಮೈ ವೀಣಾ. ಅದಾದಮೇಲೆ ಮದುವೆ ಆಗೋಯ್ತು. ಆರ್ಮಿಗೆ ಬಂದಮೇಲೆ ಅಫ್ಕೋರ್ಸ್ ಐ ಗೇವ್ ಎಕ್ಸಾಮ್ಸ್, ಜೂನಿಯರ್ ಎಕ್ಸಾಮ್ ಕಂಪ್ಲೀಟ್ ಮಾಡಿದೆ, ಸೀನಿಯರ್ ಎಕ್ಸಾಮ್ ಪೋರ್ಷನ್ಸ್ ಎಲ್ಲ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಬಟ್ ಮದುವೆ ಆಗೋಯ್ತು, ದೆನ್ ವಿ ಡಿಂಟ್ ವಾಂಟ್ ಟು ಟೇಕ್ ದ ಇನ್ಸ್ಟ್ರೂಮೆಂಟ್. ಆ ಪ್ರೇರಣೆಯಿಂದ ಮಗಳಿಗೆ ಶ್ರುತಿ ಅಂತ ಹೆಸರಿಟ್ರು. ಸರ್, ಮಿಲಿಟರಿ ರಿಟೈರ್ ಆದಮೇಲೆ ನೀವು ಸಿಕ್ಕಿ ಮಣಿಪಾಲ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗ್ತೀರಿ, ಆಮೇಲೆ 2020 ಮಾಹೆಯ ವೈಸ್ ಚಾನ್ಸಲರ್ ಆಗಿದ್ದೀರಿ. ನಿಮ್ಗೆ ಹೇಗೆ ಅನಿಸ್ತದೆ ಈಗಿನ ಪ್ರೆಸೆಂಟ್ ಜನರೇಷನ್? ನಾವೆಲ್ಲ ಪಾರ್ಲೆ ಜಿ ತಿಂದು ದೊಡ್ಡವರಾದವರು, ಈಗಿನ ಮಕ್ಕಳು 5G, ಇನ್ನು 2 ಹೋದರೆ 6-7G ಆಗುತ್ತೆ. ಸೊ ಹೌ ಡು ಯು ಫೀಲ್ ಸಿಕ್ಕಿ ಮಣಿಪಾಲ ಯೂನಿವರ್ಸಿಟಿ ಆ್ಯಂಡ್ ಮಾಹೆ? ಒಂದು, ದಿ ಟ್ರಾನ್ಸಿಷನ್ ಫ್ರಮ್ ಆರ್ಮಿ ಲೈಫ್ ಟು ಸಿವಿಲ್ ಲೈಫ್ ಇಸ್ ಅ ವೆರಿ ಟಫ್ ಟ್ರಾನ್ಸಿಷನ್. ಯು ವಿಲ್ ಹ್ಯಾವ್ ಟು ಅನ್ಲರ್ನ್ ಆ್ಯಂಡ್ ರೀಲರ್ನ್ ಅ ಲಾಟ್. ಕೆಲವೆಲ್ಲ ಮರಿಬೇಕು, ಕೆಲವೆಲ್ಲ ಹೊಸದಾಗಿ ಕಲಿ, ಎಲ್ಲ ಡಿಸಿಪ್ಲಿನಲ್ಲಿ ತರಲಿಕ್ಕೆ ಆಗುತ್ತೆ, ಆಗ್ತದೆ. ಅಟ್ ಲೀಸ್ಟ್ ನನ್ನ ಲೆವೆಲಲ್ಲಿ ಅದೆಲ್ಲ ಆಗ್ತದೆ. ಅಟ್ ಲೀಸ್ಟ್ ಯು ಕ್ಯಾನ್ ಮೇಕ್ ಅ ಬಿಗ್ ಚೇಂಜ್. ದಟ್ಸ್ ವಾಟ್ ಐ ಹ್ಯಾವ್ ಬೀನ್ ಟ್ರೈಂಗ್ ಟು ಡೂ, ಮೇಕ್ ಥಿಂಗ್ಸ್ ಬೆಟರ್. ಮೈ ಫಿಲಾಸಫಿ ಇನ್ ಲೈಫ್ ಹಸ್ ಆಲ್ವೇಸ್ ಬೀನ್ ಎವ್ರಿ ಡೇ ಇಸ್ ಅ ನ್ಯೂ ಡೇ, ಎವ್ರಿ ಡೇ ಮೇಕ್ ಅ ಸ್ಮಾಲ್ ಚೇಂಜ್ ವಿಚ್ ವಿಲ್ ಆ್ಯಡ್ ಟು ಅ ಬಿಗರ್ ಚೇಂಜ್. ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಭಾಷಣಗಳಲ್ಲೆಲ್ಲ, ಯು ಟೇಕ್ ಕೇರ್ ಆಫ್ ಸ್ಮಾಲ್ ಥಿಂಗ್ಸ್, ಬಿಗ್ ಥಿಂಗ್ಸ್ ವಿಲ್ ಟೇಕ್ ಕೇರ್ ಆಫ್ ದೆಮ್ ಸೆಲ್ಫ್ಸ್ ಅಂತ. ಸೊ ಹಾಗಾಗಿ ನನ್ನ ಎಷ್ಟು ನನ್ನ ಒಂದು ಎಕ್ಸ್ಪೀರಿಯನ್ಸ್, ನನ್ನ ಒಂದು ವಿಷನ್, ನನ್ನ ಒಂದು ಅಬ್ಜೆಕ್ಟಿವ್ಸ್ ಐ ವಾಸ್ ಏಬಲ್ ಟು ಟ್ರಾನ್ಸ್ಲೇಟ್ ಇನ್ ಟು ಮೈ ಜಾಬ್ ಆಟ್ ಸಿಕ್ಕಿಂ ಮಣಿಪಾಲ್ ಯೂನಿವರ್ಸಿಟಿ ಆ್ಯಂಡ್ ಆಟ್ ಮಾಹೆ ಈವನ್ ಟುಡೇ. ದಟ್ ಇಸ್ ಒನ್. ಸೆಕೆಂಡ್, ಮೈ ಬ್ಯಾಕ್ಗ್ರೌಂಡ್ ಆಫ್ ಅಕಾಡೆಮಿಕ್ಸ್ ಹೆಲ್ಪ್ ಮೀ ಅ ಲಾಟ್ ಇನ್ ಗ್ರ್ಯಾಜುಯೇಟಿಂಗ್ ಇನ್ ಟು ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಷನ್. ನಾನು ಸುಮಾರು 15 ಕಾಲ ಆರ್ಮ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರಾಧ್ಯಾಪಕನಾಗಿದ್ದೆ. ಅದಾದಮೇಲೆ ಅದರ ಅಡ್ಮಿನಿಸ್ಟ್ರೇಷನ್ ಮಾಡಿದೆ, ಡೀನ್ ಆದೆ, ಫ್ರಮ್ ರೀಡರಿಂದ ಡೀನ್ವರೆಗೆ ಎಲ್ಲ ಪೊಸಿಷನ್ ನಾನು. ಅದಾದಮೇಲೆ ಡೆಲ್ಲಿಯಲ್ಲಿ ಕೂಡ ನಾನು ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದೆ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಒಟ್ಟಿಗೆ. ಹಾಗಾಗಿ ನನ್ನ ಎಂಟೈರ್ ಮೈ ಮೇಕಪ್ ವಾಸ್ ಟು ಮೇಕ್ ಅಕಾಡೆಮಿಕ್ ಸ್ಟ್ರಾಂಗರ್ ಆ್ಯಂಡ್ ಬೆಟರ್. ದಟ್ ಇನ್ಸೈಟ್ ವಾಸ್ ಆಲ್ವೇಸ್ ದೇರ್, ಅಲಾಂಗ್ ವಿತ್ ಮೈ ಟ್ರೈನಿಂಗ್ ಇನ್ ದಿ ಆರ್ಮಿ, ಅಲಾಂಗ್ ವಿತ್ ಮೈ ದಿ ಸ್ಕಿಲ್ಸ್ ಆ್ಯಂಡ್ ನಾಲೆಜ್ ದಟ್ ಅಕ್ವೈರ್ಡ್ ಆಸ್ ಅ ಡಾಕ್ಟರ್. ಐ ಥಿಂಕ್ ಇಟ್ ಮೇಡ್ ಆಲ್ ಆಫ್ ಥಿಂಗ್ಸ್ ಐ ಕುಡ್ ಡ್ರಾ ಫ್ರಮ್ ಆಲ್ ದೀಸ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಮೇಕ್ ಅ ಚೇಂಜ್ ಆ್ಯಂಡ್ ಮೇಕ್ ಅ ಡಿಫ್ರೆನ್ಸ್ ಇನ್ ಆಲ್ ದಿ ಅಡ್ಮಿನಿಸ್ಟ್ರೇಟಿವ್ ಅಪಾಯಿಂಟ್ಮೆಂಟ್ ದಟ್ ಐ ಹ್ಯಾಡ್ ಆಫ್ಟರ್ ಐ ಲೆಫ್ಟ್ ಆರ್ಮಿ. ನನ್ನ ಫೇಸ್ ಲೈಫ್ನಲ್ಲಿ ಮೂರೇ ಫೇಸು, ಒಂದು 23 ಇನ್ ಮೈಸೂರು, ನೆಕ್ಸ್ಟ್ ಫೇಸ್ 38 ಇನ್ ದಿ ಆರ್ಮ್ ಫೋರ್ಸಸ್, ಮತ್ತು 7 ಪ್ಲಸ್ ಇನ್ ದಿ ಮಣಿಪಾಲ್ ಗ್ರೂಪ್. ಸೊ ಐ ಫೈಂಡ್ ದಿಸ್ ಟ್ರಾನ್ಸಿಷನ್ ಹ್ಯಾಸ್ ಬೀನ್ ಎಕ್ಸ್ಟ್ರೀಮ್ಲಿ ಫ್ರೂಟ್ಫುಲ್, ಎಕ್ಸ್ಟ್ರೀಮ್ಲಿ ಬೆನಿಫಿಷಿಯಲ್, ವಿತೌಟ್ ಕಾಂಪ್ರಮೈಸಿಂಗ್ ಆನ್ ದಿ ಕೋರ್ ವ್ಯಾಲ್ಯೂಸ್. ಐ ಹ್ಯಾವ್ ಬೀನ್ ಏಬಲ್ ಟು ಅಚೀವ್ ಆಲ್ ದೀಸ್ ಥಿಂಗ್ಸ್ ಆಫ್ ಆನೆಸ್ಟಿ, ಇಂಟಿಗ್ರಿಟಿ ಆ್ಯಂಡ್ ಟೀಮ್ ಬಿಲ್ಡಿಂಗ್, ವರ್ಕಿಂಗ್ ಫಾರ್ ದಿ ಕಂಟ್ರಿ, ವರ್ಕಿಂಗ್ ಫಾರ್ ದಿ ಆರ್ಗನೈಸೇಷನ್ ದಟ್ ದೇ ವರ್ಕ್ ಫಾರ್, ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಬಿಲ್ಡಿಂಗ್ ಅ ಟೀಮ್, ಟೇಕಿಂಗ್ ಕೇರ್ ಆಫ್ ಮೈ ಟೀಮ್. ದೀಸ್ ಸ್ಟ್ರೆಂಗ್ಸ್ ಆಫ್ ಮೈಂಡ್ ವಿಚ್ ಹ್ಯಾವ್ ಡ್ರಾನ್ ಫ್ರಮ್ ಟೀಮ್ ಬಿಲ್ಡಿಂಗ್ ಇಸ್ ಇಂಪಾರ್ಟೆಂಟ್. ಎಕ್ಸ್ ಅಂಡ್ ಹಿಯರ್ ಆಲ್ ದೀಸ್ ಥಿಂಗ್ಸ್ ಐ ಕುಡಂಟ್ ಹ್ಯಾವ್ ಅಚೀವ್ಡ್ ವಿತೌಟ್
my wife's support. She has given up more than she herself was an accomplished in many which ways, but she has always supported me for a greater cause of whatever I mention now. So and, you can proudly say successful. Absolutely, one. Without doubt. Yes. Hmm? In one sentence, if you want to say, what is Manipal? Manipal is a way of life. Way of life. Yes. ದೇಶ ಇವತ್ತು ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡ್ತಿದ್ದೇವೆ. ತಾವು ನೋಡಿದ್ದೀರಿ ತಮ್ಮ 23 ವರ್ಷಗಳ ಮೈಸೂರಿನ ಜೀವನ. ಆ ಟೈಮ್ನಲ್ಲಿ ಒಡೆಯರ ಒಂದು ಸ್ವಲ್ಪ ಇನ್ಫ್ಲುಯೆನ್ಸ್ ಇತ್ತು, ಆಮೇಲೆ ನೀವು ಬೆಳೆದ್ರಿ, ಆಮೇಲೆ ಭಾರತ ಸ್ವತಂತ್ರಗೊಂಡು ಪರಿಸ್ಥಿತಿ ಬೇರೆ ಬೇರೆ ಇತ್ತು, ಪಂಜಾಬ್ನಲ್ಲಿ, ಜಮ್ಮು ಕಾಶ್ಮೀರದಲ್ಲಿ, ಮಿಜೋರಾಂನಲ್ಲಿ. ಈಗ ನಾವು 21st century ಬಂದಿದ್ದೇವೆ, 2024 ಇದ್ದೇವೆ. ನಿಮ್ಮ ಸ್ವಾತಂತ್ರ್ಯೋತ್ಸವ ಈ ಸಮಾರಂಭದಲ್ಲಿ ನಮ್ಮ ಜನರಿಗೆ ಸಂದೇಶ ಏನು ಸರ್? ಎರಡು ವಿಷಯ ಹೇಳಲಿಕ್ಕೆ ಬಯಸ್ತೇನೆ ಸ್ವಾತಂತ್ರ್ಯದ ಬಗ್ಗೆ. ಇದೊಂದು ಬಹಳ, ಇಟ್ ಹಸ್ ಕಮ್ ವಿತ್ ಅ ಗ್ರೇಟ್ ಡಿಫಿಕಲ್ಟಿ, ಗ್ರೇಟ್ ಡೀಲ್ ಆಫ್ ಸ್ಯಾಕ್ರಿಫೈಸ್ ಫ್ರಮ್ ಥೌಸಂಡ್ಸ್ ಆಫ್ ಪೀಪಲ್. ವಿ ಶುಡ್ ನಾಟ್ ಲೆಟ್ ಇಟ್ ವೇಸ್ಟ್. ಆ್ಯಂಡ್ ದೇರ್ ಫಾರ್ ದಿ ಆ್ಯಟಿಟ್ಯೂಡ್ ಆಫ್ ನೇಷನ್ ಫಸ್ಟ್ ಮಸ್ಟ್ ಬಿ ದೇರ್ ಇನ್ ಅವರ್ ಹಾರ್ಟ್ ಆಲ್ವೇಸ್. ಯಾವಾಗಲೂ ನಮ್ಮ ದೇಶ ಒಂದು ಒಳ್ಳೆಯ ಪರಿಸ್ಥಿತಿಯಲ್ಲಿರಬೇಕು, ದೇಶದ ಪ್ರಜೆಗಳು ಒಳ್ಳೆಯ ಪರಿಸ್ಥಿತಿಯಲ್ಲಿರಬೇಕು, ಅದರ ಬಗ್ಗೆ ಯಾವಾಗಲೂ ಚಿಂತೆ ಮಾಡಬೇಕು. ನೇಷನ್ ಫಸ್ಟ್, ನಮ್ಮ ಪ್ರಧಾನಮಂತ್ರಿಗಳು ಹೇಳಿದಾಗೆ, ದಟ್ ಇಸ್ ಆಲ್ವೇಸ್ ಮಸ್ಟ್ ಬಿ ಇನ್ ಎವ್ರಿ ಇಂಡಿಯನ್ಸ್ ಹಾರ್ಟ್. ಒಬ್ಬ ಪ್ರತಿಯೊಬ್ಬ ಭಾರತವಾಸಿಯನ ಹೃದಯದಲ್ಲಿ, ಮನಸ್ಸಿನಲ್ಲಿ ದೇಶ ಮೊದಲು ಎನ್ನುವ ಭಾವನೆ ಬರಲೇಬೇಕು. ಆಗಲೇ ನಾವು ಡೆವಲಪ್ಡ್ ಕಂಟ್ರಿ ಆಗಲಿಕ್ಕೆ ಹೊರಟಿದ್ದೇವೆ. ಲಾಟ್ ಬಹಳ ಚೇಂಜಸ್ದು ಬದಲಾವಣೆಗಳಾಗ್ತಾ ಇದೆ, ಪ್ರೋಗ್ರೆಸ್ ಆಗ್ತಾ ಇದೆ. ಬಟ್ ಯೂನಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೇಡಮ್, ಬೇಟಿ ಪಡಾವ್ ಬೇಟಿ ಬಚಾವ್ ಈ ಮಾತನ್ನು ಕೇಳ್ತಿದ್ದೀರಿ. ನಿಮಗೆ ಒಂದನೇ ಮಗು ಹುಡುಗಿ, ಎರಡನೇ ಮಗು ಕೂಡ ಹುಡುಗಿಯೇ ಆಗಬೇಕಂತೇಳಿ ನೀವು ಹೆಂಗಸಾಗಿ ಹೇಳಿದಿರಿ. ನೀವು ವುಮೆನ್ ಎಂಪವರ್ಮೆಂಟ್ ಬಗ್ಗೆ ತುಂಬ ಕೆಲಸವನ್ನು ಮಾಡ್ತಿದ್ದೀರಿ, ಅವರಿಗೆ ಹುರಿತುಂಬಿಸ್ತಿದ್ದೀರಿ, ಸ್ತ್ರೀ ಸಬಲೀಕರಣ. ಸೊ ಹೆಣ್ಣು ಮಕ್ಕಳ ಬಗ್ಗೆ ಈ ಸ್ವಾತಂತ್ರ್ಯ ದಿನಾಚರಣೆಗೆ ನೀವು ಯಾವ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀರಿ? ಹೆಣ್ಣು ಮಕ್ಕಳಿಗೆ ಫಸ್ಟ್ ಮನೆಯಿಂದ ಹೊರಗಡೆ ಬರಬೇಕು, ಧೈರ್ಯದಿಂದ ಏನಾದರೂ ಆಗಲಿ ಎದುರಿಸಬೇಕು. ಆ್ಯಂಡ್ ಓದೋದು ಮಾತ್ರ ಬಿಡ್ಕೊಡ್ದು, ಒಂದು ಖಂಡಿತ ಎಡ್ಯುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹೆಣ್ಣು ಮಕ್ಕಳು ಹೊರಗಡೆ ಬಂದು ಓದಿದ್ರೇ ಅವರು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ವರ್ಕ್ ಮಾಡಬೇಕು, ಪ್ರತಿ ಒಂದು ಹೆಣ್ಣು ಓದಬೇಕು. ಆ್ಯಂಡ್ ದೇ ಶುಡ್ ಬಿ ವರ್ಕಿಂಗ್ ಆಲ್ಸೋ. ವರ್ಕ್ ಈಸ್ ಲೈಕ್ ಎಂಪವರಿಂಗ್ ಅ ಚೈಲ್ಡ್, ಎಂಪವರಿಂಗ್ ಅ ಗರ್ಲ್ ಚೈಲ್ಡ್. ಸೊ ಶಿಕ್ಷೆ ಯಾಕೆ ಬೇಕು ಅಂದರೆ, ನೆಹರು ಹೇಳಿದಾಗೆ, ಇಫ್ ಯು ಎಡ್ಯುಕೇಟ್ ಅ ಲೇಡಿ ಆಫ್ ದಿ ಹೌಸ್, ದ ಹೋಲ್ ಕಂಟ್ರಿ ಈಸ್ ಎಡ್ಯುಕೇಟೆಡ್. ಅದೊಂದು. ಆ್ಯಂಡ್ ಸೆಕೆಂಡ್ಲಿ, ಎಂಪವರ್ಮೆಂಟ್ ಅವ್ರಿಗೆ ತಮ್ಮ ಕಾಲ್ ಮೇಲೆ ನಿಂತ್ಕೊಂಡು ತಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅದು ಮುಖ್ಯವಾಗಿ ಕಾಪಾಡ್ಕೋಬೇಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದೇ ಶುಡ್ ಲರ್ನ್ ಟು ಬಿ ಇಂಡಿಪೆಂಡೆಂಟ್. ಎಸ್. ಈಗ ಇದೆಲ್ಲ ಬಿಟ್ಟು, ಈಗ ದಂಪತಿಗಳು, ಇಷ್ಟು ವರ್ಷ ಆಯಿತು ನಿಮಗೆ, 41 ಆಯಿತು, 9 ಗೋಲ್ಡನ್ ಜೂಬ್ಲಿ. ಸರ್, ನಮಗೆ ಒಂದು ಪ್ಲಸ್ ಒಂದು ಮೈನಸ್ ಹೇಳಬೇಕು. ಮೇಡಮ್ ನಮಗೆ ತಾವು ಒಂದು ಪ್ಲಸ್ ಹೇಳಬೇಕು, ಒಂದು ಮೈನಸ್ ಹೇಳಬೇಕು. ವಾಟ್ ಇಸ್ ದ ಪ್ಲಸ್ ಪಾಯಿಂಟ್ ಮೇಡಮ್? ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಡಾಕ್ಟರ್ ವೆಂಕಟೇಶ್ ನೆವರ್ ಗೆಟ್ಸ್ ಆಂಗ್ರಿ. ಇಸ್ ಇಟ್? ಯಾ. ಓಕೆ. ನನಗೆ ಆಕ್ಚುಲಿ ಐ ವಿಲ್ ಬಿ ಇಚಿಂಗ್ ಟು ಮೇಕ್ ಹಿಮ್ ಲೂಸ್ ಹಿಸ್ ಟೆಂಪರ್, ಬಟ್ ಹಿ ನೆವರ್ ಲೂಸಸ್ ಹಿಸ್ ಟೆಂಪರ್. ಸೊ ಫೈಟಿಂಗ್ ಇಲ್ಲ ಮನೆಯಲ್ಲಿ? ಇಲ್ಲ, ಇಲ್ಲಿ ಸುಮ್ಮನೆ ಎದ್ದು ಬಿಡ್ತಾರೆ, ನನ್ನ ಪಾಡಿಗೆ ನಾನು ಏನಾದರೂ ಹೇಳ್ಕೊಂಡು ಇರ್ತೀನಿ. ಆ್ಯಂಡ್ ಹಿ ವಿಲ್ ಜಸ್ಟ್, ಐ ಮೀನ್, ಹಿ ನೆವರ್ ರಿಯಾಕ್ಟ್ಸ್. ದೇರ್ ಇಸ್ ಅ ಪ್ಲಸ್. ಓಕೆ, ಮೈನಸ್. ಇಟ್ಸ್ ಅ ಪ್ಲಸ್ ಪಾಯಿಂಟ್. ಐ ಡೋಂಟ್ ನೋ ವೆದರ್ ಯು ವಾಂಟ್ ಟು ಟೇಕ್ ದಟ್ ಆಸ್ ಅ ಪ್ಲಸ್ ಪಾಯಿಂಟ್ ಆರ್ ಮೈನಸ್ ಪಾಯಿಂಟ್. ಮೈನಸ್ ಪಾಯಿಂಟ್ ಈಸ್ ಅ ವರ್ಕೋಹಾಲ್. 24 hours. ಆರ್ಮಿನಲ್ಲಿ, ನೋ, ಐ ವಾಂಟ್ ಟು ಟೆಲ್ ಯು, ಆರ್ಮಿನಲ್ಲಿ ನೋಡಿ, ದೇ ಹ್ಯಾವ್ ಸ್ಟ್ರಿಕ್ಟ್ ಟೈಮಿಂಗ್ಸ್ ಆ್ಯಂಡ್ ದೇ ಹ್ಯಾವ್ ಟೈಮ್ ಫಾರ್ ಎವ್ರಿಥಿಂಗ್. ಕೆಲಸನೂ ಮಾಡು, ಗೋ ಆ್ಯಂಡ್ ಪ್ಲೇ. ಹಿ ಈಸ್ ಅ ವೆರಿ ಗುಡ್ ಬ್ಯಾಡ್ಮಿಂಟನ್ ಪ್ಲೇಯರ್. ಹಿ ಈಸ್ ಅ ವೆರಿ ಗುಡ್, ಇನಿಷಿಯಲಿ ಕ್ರಿಕೆಟ್, ದೆನ್ ಬ್ಯಾಡ್ಮಿಂಟನ್, ಟೆನಿಸ್, ಗಾಲ್ಫ್, ಟೇಬಲ್ ಟೆನಿಸ್.
ಲಾನ್ ಟೆನ್ನಿಸ್ ಎಲ್ಲ, ಹೀ ಈಸ್ ವೆರಿ ಗುಡ್ ಸ್ಪೋರ್ಟ್ಸ್ ಮ್ಯಾನ್ ಆ್ಯಂಡ್ ಎಲ್ಲ ಆರ್ಮಿನಲ್ಲಿ ಮಾಡಿದ್ದಾರೆ. ಬಟ್ ಆಫ್ಟರ್ ಆರ್ಮಿ ಸಮೌ ಲೈಕ್ ಹೀ ಹ್ಯಾಸಂಟ್ ಲೈಕ್ ಗಿವನ್ ಟೈಮ್ ಫಾರ್ ಟು ಪರ್ಸ್ಯೂ ಆಲ್ ದೀಸ್ ಥಿಂಗ್ಸ್. ಸೊ ದಟ್ ಈಸ್ ವರ್ಕಾಹಾಲಿಕ್. ವರ್ಕಾಹಾಲಿಕ್ ಐ ಡೋಂಟ್, ಐ ಬ್ಲೇಮ್ ಹಿಮ್ ಬೇಸಿಕಲಿ. ಸರ್, ಪ್ಲಸ್ ಪಾಯಿಂಟ್ ಆಫ್ ಯೋರ್ ಮೇಡಮ್? ಶಿ ಇಸ್ ರಿಯಲಿ ದಿ ಬ್ಯಾಕ್ಬೋನ್ ಆಫ್ ಅವರ್ ಫ್ಯಾಮಿಲಿ. ಐ ವೆನ್ ಎವರ್ ಐ ಆಕ್ಚುಲಿ ವೈಲ್ ಇನ್ ದಿ ಆರ್ಮಿ ಐ ಹ್ಯಾಡ್ ನೋ ಟೈಮ್ ಫಾರ್ ಫ್ಯಾಮಿಲಿ. ಆನೆಸ್ಟ್ಲಿ ಐ ಆಮ್ ಟೆಲಿಂಗ್, ಐ ವಾಸ್ ವರ್ಕಿಂಗ್ ವರ್ಕಿಂಗ್ ವರ್ಕಿಂಗ್. ಎವ್ರಿ ಲಿಟಲ್ ಥಿಂಗ್ ದಟ್ ಹ್ಯಾಪನ್ಡ್ ಇನ್ ಅವರ್ ಫ್ಯಾಮಿಲಿ ಈಸ್ ಬಿಕಾಸ್ ಆಫ್ ಹರ್. ಶಿ ನಾಟ್ ಓನ್ಲಿ ಟುಕ್ ಕೇರ್ ಆಫ್ ಆಲ್ ಆಫ್ ಅಸ್, ದ ಚಿಲ್ಡ್ರನ್, ದೇರ್ ಎಜುಕೇಷನ್, ಆ್ಯಂಡ್ ಆಲ್ಸೋ ಶಿ ವಾಸ್ ಆಲ್ಸೋ ಅರ್ನಿಂಗ್. ಸೊ ಎಕನಾಮಿಕ್ಲಿ ಆಲ್ಸೋ ಶಿ ಸಪೋರ್ಟೆಡ್ ಆಲ್ ಆಫ್ ಅಸ್. ದಟ್ ಈಸ್ ದ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್. ಸೊ ಶಿ ವಾಸ್ ಡನ್ ಆಲ್ ದೀಸ್ ಥಿಂಗ್ಸ್ ವಿತೌಟ್ ಸೆಲ್ಫ್ಲೆಸ್ಲಿ. ಎನಿ ಮೈನಸ್? Minus is sometimes she becomes a little short-tempered. Of course, the reason often would be me, because I don't give important, I don't perhaps give enough time to the family as I would want to give. But I've always been supporting, wanting to. And something which we always did, which we have done for more than 41 years, is since the time we got married, most of the days, like very few days in which we have not walked together, 75 minutes every day you walk together. We walk together. Walk and talk. Walk and talk, resolve all issues, and come back home rejuvenated. Do you bring your office to the house? I don't. But do you often take now, house to the office? No. I'm very strict about, I compartmentalize my mind. But when I office, I have a home office now as a vice chancellor, so I have to work there also. Because during daytime, I'm so busy with meetings and other things, often the work carries forward to the home. Plus, so when you walk together 75 meters? Minutes. 75 minutes. 60 to 75 minutes we walk together. In the rainy season, we do yoga together. So that is something we religiously do. That is our period of bonding. Of continued to stay great, together. Great. Hello. ಎಸ್, ತಾವು ಈ ಒಂದು ಒಳ್ಳೆಯ ಸಂಚಿಕೆಗೆ ಇವತ್ತು ಪಾತ್ರರಾದಿರಿ, ಭಾಳ ಖುಷಿಯಾಯಿತು. ನಿಮಗೆ ನಮ್ಮ ನ್ಯಾಚುರಿಯ ಇವರಿಂದ ಒಂದು ಗಿಫ್ಟ್ ವೌಚರ್ ಸಿಗುತ್ತೆ, ಇದನ್ನು ದಯವಿಟ್ಟು ಸ್ವೀಕಾರ ಮಾಡಿಕೊಳ್ಬೇಕು. ಕಮ್. ಎಸ್, ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ನಾನು ದೈಜಿ ವರ್ಲ್ಡ್ನ ಎಲ್ಲ ವೀಕ್ಷಕರಿಗೂ ನಮ್ಮಿಬ್ಬರ ಪರವಾಗಿ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ಅರ್ಪಿಸ್ತೇವೆ. ಧನ್ಯವಾದ. ಸೊ 83ರಲ್ಲಿ ನೀವು ಜೊತೆಗೆ ಆದ್ರಿ, ಇಬ್ಬರಲ್ಲ ಒಬ್ಬರು ಅಂಥೇಳಿ ತಮಗೆಲ್ಲ ಆಶೀರ್ವಾದ ಕೊಟ್ಟರು. ಅಲ್ಲಿಂದ 75 ನಿಮಿಷ ನೀವು ಒಟ್ಟಿಗೆ ನಡೀತೀರಿ, ಒಟ್ಟಿಗೆ ಮಾತನಾಡ್ತೀರಿ. ಸೊ ಹೀಗಾಗಿ ನಿಮ್ಮ ಬಾಂಡೇಜ್ ಒಳ್ಳೆಯದಿದೆ. ಕಷ್ಟವೋ ಸುಖವೋ ಎಲ್ಲವೂ ಕೂಡ ಸಮಾನವಾಗಿ ಸ್ವೀಕರಿಸಿಕೊಂಡಿದ್ದೀರಿ. ಅವರಿಗೆ ಜಗಳ ಆಡಲಿಕ್ಕೆ ಅವಕಾಶವನ್ನೇ ಕೊಡಲಿಲ್ಲ ನೀವು, ಹಾಗಾಗಿ ಇವತ್ತು ಒಂದನ್ನೇ ಕೊಡ್ತಿದ್ವಿ. ಯೆಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಯಾ, ಥ್ಯಾಂಕ್ ಯು. ನಿಮಗೆ ಸರ್ಟಿಫಿಕೇಟ್ ಬಿಡಿ ಸರ್. ಪ್ರಣಬ್ ಮುಖರ್ಜಿ ನಮ್ಮ ರಾಷ್ಟ್ರಪತಿಯವರ ಕೈಯಿಂದಲೇ ಸೇವಾ ವಿಶಿಷ್ಟ ಮೆಡಲ್ ಸಿಕ್ಕಿದೆ. ಆದರೆ ಈ ಕಾರ್ಯಕ್ರಮದ ಇಲ್ಲಿ ಬಂದದಕ್ಕಾಗಿ ಒಂದು ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಸರ್, ಯುವರ್ ಮೆಸೇಜ್ ಟು ದ ಇಂಡಿಪೆಂಡೆನ್ಸ್ ಡೇ. ದೈಜಿ ವರ್ಲ್ಡ್ನ ಎಲ್ಲ ವೀಕ್ಷಕರಿಗರು ನಮ್ಮಿಬ್ಬರ ಪರವಾಗಿ ಸ್ವಾತಂತ್ರ್ಯ ದಿನೋತ್ಸವದ ಅತ್ಯಂತ ಶುಭಾಶಯಗಳು. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಈ ಬಂಧನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜೋಡಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ದೈಜಿ ವರ್ಲ್ಡ್ 247.